ನಾವು ಕಳೆದ ಒಂದು ವಾರ ಬ್ರದರ್ ಅಸಲ್ ಬರದಂತ ಆರನೇ ವಾಲ್ಯೂಮ್ನಲ್ಲಿ ನಲ್ಲಿ ಮಾಡಿದ್ರಿ ನಾವು ನಾವು ಓದ್ತಾ ಬಂದ್ರಿ ಸೊ ಆರನೇ ವಾಲಿಮ್ನ ಕಳೆದ ವಾರ ನೋಡ್ಬೇಕಾರೆ ಮುಖ್ಯವಾಗಿ ಏನಪ್ಪಾ ನೋಡಿದ್ರಂದ್ರೆ ನೂತನ ಸೃಷ್ಟಿಯ ಒಂದು ಮುಖ್ಯವಾಗಿರುವಂತ ಉದ್ದೇಶ ಏನಪ್ಪಾ ಆಗಿರಬೇಕು ಅಂತಂದ್ರೆ ಜಸ್ಟ್ ಬರೀ ಕಾನ್ಸನ್ಕ್ರೇಷನ್ ಮಾಡೋದಲ್ಲ ಮಾಡಿದ ಮೇಲೆ ಏನಾಗಿರ್ಬೇಕಂತೆ ನಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆಗಳು ಏನಾಗಬೇಕು ಅಲ್ಲಿ ಬರ ಇರಬೇಕು ಅಂತ ನಾವೇನು ಮಾಡಿದ್ರಿ ನಾವು ನೋಡಿದ್ರಿ ಅಲ್ದರ ಸೊ ಎಲ್ಲದಕ್ಕಿಂತ ಮೇಲಾಗಿ ನೋಡ್ಬೇಕಾರೆ ಏನ್ರಿ ನಾವು ಕಾನ್ಸಂಟ್ರೇಷನ್ ಮೇಲೆ ನಮ್ಮ ಅಂಗಗಳು ನಮ್ಮ ದೇಹದಂತ ಹಲವಾರು ಅಂಗಗಳು ದೇವ್ರಿಗೆ ಏನಾಗಿರ್ಬೇಕು ಕೆಲಸ ಮಾಡೋಂಗೆ ಏನಾಗಿರ್ಬೇಕು ಅಲ್ಲಿ ಇರಬೇಕು ಅಂತ ಕೂಡ ನಾವೇನ್ ಮಾಡಿದ್ರಿ ಅನೇಕ ವಿಚಾರಗಳನ್ನ ನಾವು ನಾವು ನೋಡಿದ್ರಿ ಅಲ್ದರ ಸೊ ಅದ್ಕೆ ನೋಡ್ಬೇಕಾದ್ರೆ ಆ ಇವತ್ತಿನ ಒಂದು ಪಾಠದಲ್ಲಿ ನಾವು ನೋಡೋಣ ಅಲ್ರ ನೂತನ ಸೃಷ್ಟಿಗೆ ಏನಂತ ಹೆಸರು ಕೊಡಬೇಕು ಅಂತ ಟೈಮ್ ಏನ್ ಮಾಡೋಣ ನಾವು ನೋಡೋಣ ಅಲ್ರ ಸೊ ಅದ್ಕೆ ನೋಡ್ಬೇಕ್ರೆ ಆ ಸಾಮಾನ್ಯಗೆ ಆ ಏನ್ ಕೇಳ್ತಾರೆ ಆ ಏನಪ್ಪಾ ನಿಮ್ ನಿಮ್ದು ಏನು ಹೆಸ್ರು ನಿಮ್ಮ ಮಾಡೋಂಥ ಸೇವೆಗೆ ಏನು ಹೆಸ್ರು ಏನಂತ ಇದು ಕೊಡಬೇಕು ಅಂತ ಅನೇಕ ಜನಗಳು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ ಅಲ್ವರಾ ಸೊ ಅದ್ಗೆ ಎಷ್ಟೋ ಜನ ಏನು ಹೆಸರು ಇಟ್ಕೊಂಡಿದ್ದಾರೆ ಅದು ನೀವೇನು ಹೆಸರು ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲರ ಸೋದ್ಗೆ ನೋಡ್ಬೇಕಾರೆ ನಾವು ನೂತನ ಸೃಷ್ಟಿಗೆ ಏನಂತ ಹೆಸರು ಕೊಡಬೇಕು ಅಂತಂದ್ಬಿಟ್ಟು ಇವತ್ತಿನ ಒಂದು ಪಾಠದಲ್ಲಿ ಬ್ರದರ್ ಅಸಲ್ಲಿ ತುಂಬ ಚೆನ್ನಾಗಿ ಏನು ಮಾಡಿದೆ ನಮಗೆ ನಮಗೆ ಅಲ್ಲಿ ಹೇಳಿದ್ರೆ ಅದಕ್ಕೆ ನಾವೇನು ಮಾಡೋಣ ಅದನ್ನು ಓದೋಣ ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಸುನಂದ ಸಿಸ್ಟರ್ ಇದನ್ನ ಫಸ್ಟ್ ಚಾಪ್ಟರ್ ಓದ್ಬೇಕು ಅಂತ ಕೇಳ್ಕೊತೀನಿ ಐ ಮೀನ್ ಫಸ್ಟ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಪೇಜ್ ಪೇಜ್ ನಂಬರ್ ನಂಬರ್ ಕನ್ನಡದಲ್ಲಿ ತ್ರೀ ರೈಟ್ ಸೈಡ್ ಸೆಕೆಂಡ್ ನೂತನ ಸೃಷ್ಟಿಯನ್ನು ಯಾವ ಹೆಸರಿನಿಂದ ಗುರುತಿಸ ಗುರುತಿಸಬೇಕು ಒಂದು ದೃಷ್ಟಿಯಲ್ಲಿ ಇದೊಂದು ವಿಚಿತ್ರವಾದ ಪ್ರಶ್ನೆ ಅಪರೂಪದ ಪ್ರಶ್ನೆ ಸಭೆಯು ಕರ್ತನಿಂದ ಪರಿಗಣಿಸಲ್ಪಟ್ಟದ್ದು ಆತನ ಮೊದಲಿನತ್ತೆಯಂತೆ ಎಂಬುದು ನಾವು ಪರಿಗಣಿಸುವಾಗ ಆಕೆಯ ಏನು ಹೆಸರ ಹೆಸರಿನಿಂದ ಹೆಸರಿರಬೇಕು ಎಂದು ಕೇಳುವುದು ವಿಚಿತ್ರವೆನಿಸುತ್ತದೆ ಖಂಡಿತವಾಗಿಯೂ ಓರ್ವೇ ಮದಲಿಂಗತಿಗೆ ಆಕೆಯ ಮದಲಿಂಗನ ಹೆಸರಿಲ್ಲದೆ ಬೇರೆ ಯಾವುದೂ ಸೂಕ್ತವೆನಿಸುವುದಿಲ್ಲ ಬೇರೆ ಯಾವುದು ಹೆಸರನ್ನು ಸೂಚಿಸುವುದು ಕರ್ತನ ಮತ್ತು ಆತನಲ್ಲಿ ಅಭಿಷೇಕಿತರಾದ ಅವರ ಆತನ ದೇಹದ ಅಂಗಗಳಾದ ಮದಲಿಂಗನ ಯಜ್ಞದ ಕುರಿಯಾದಾತನ ಪತ್ನಿ ಇವರ ನಡುವಿನ ಸಂಬಂಧದ ಬಗ್ಗೆ ತಪ್ಪು ಕಲ್ಪನೆ ನೀಡುವ ಅಭಿಪ್ರಾಯವನ್ನು ಉಂಟು ಮಾಡುತ್ತದೆ ದೇವರ ವಾಕ್ಯದ ಹೆಸರಾದ ಎಕ್ಲೇಸಿಯಾ ಕ್ರೈಸ್ ಸಭೆ ಎಂಬುದರ ಎಂಬುದು ಬಹಳಷ್ಟು ಸಾಕು ಯಾಕೆ ಹೇಗೆಂದರೆ ಸಭೆಯು ಕ್ರಿಸ್ತನ ದೇಹವಾಗಿದೆ ಇದು ಹೆಚ್ಚಿನ ವರ್ಣನೆ ವರ್ಣನೆಯ ಅಗತ್ಯವಿಲ್ ಅಗತ್ಯವಿಲ್ಲದಲ್ಲ ದೇವರ ವಾಕ್ಯವು ಇದನ್ನು ಕ್ರಿಸ್ತ ಸಭೆ ಅಥವಾ ದೇವರ ಸಭೆ ರೊಮ್ಮಪುರ ಹದಿನಾರು ಹದಿನಾರು ಮತ್ತು ಕೃತ್ಯ ಇಪ್ಪತ್ತು ಇಪ್ಪತ್ತೆಂಟರ ಇವುಗಳನ್ನು ನೋಡಿರಿ ಎಂಬುದಾಗಿ ವ್ಯಕ್ತಪಡಿಸುತ್ತದೆ ಈ ಎರಡೂ ಹೆಸರುಗಳು ಸಮ ಸಮಾನಾರ್ಥಕವಾದವುಗಳು ಯಾಕೆಂದರೆ ನಮ್ಮ ಕರ್ತನು ಮತ್ತು ದೇವರು ಇವರಿಬ್ಬರಿಗೂ ನಮ್ಮಲ್ಲಿ ಇರುವ ಆಸಕ್ತಿ ಒಂದೇ ಸಭೆಯು ಕ್ರಿಸ್ತನ ದೇಹವಾಗಿದ್ದು ಆತನೇ ಅದರ ಶಿರ ಸ್ಥಿರವಾಗಿದ್ದಾನೆ ಅದರಂತೆ ಇಡೀ ಸಭೆ ಶಿರಸು ಮತ್ತು ದೇಹ ಇವುಗಳು ಒಂದೇ ಸಂಘ ಅಥವಾ ಪಂಗಡವಾಗಿದ್ದು ತಂದೆಯಿಂದ ಅಭಿಷೇಕ ಹೊಂದಿದ್ದು ಇದರ ಮೂಲಕವಾಗಿ ಆತನು ತನ್ನ ವಾಕ್ಯದಲ್ಲಿ ಈಗಾಗಲೇ ಮು ಮುಖ್ಯವಾದ ಉಂಶವಾಗಿ ಕಂಡು ಬಂದಿರುವ ಹಾಗೂ ವಾಗ್ಞಾನ ಮಾಡಲ್ಪಟ್ಟಿರುವ ಲೋಕೋದ್ಯ ಲೋಕೋದ್ಧರದ ಅದ್ಭುತವಾದ ಕಾರ್ಯವನ್ನು ಆತನು ಪೂರೈಸಲು ಸಂತೋಷಿಸುತ್ತಾನೆ ಅಪೋಲೋಸ್ತನು ವಿಶ್ವಾಸಿಗಳನ್ನು ಜೀವಿಸುವ ದೇವರು ಸಭೆ ಎಂದು ಕರೆಯುವ ಕರೆಯುವ ಮೂಲಕ ಆತನು ಕ್ರೈಸ್ತ ಶಿರಸಾಗಿರುವ ಸಭೆ ಅಥವಾ ದೇಹ ಅಥವಾ ಜನರನ್ನು ಸತ್ಯದೇವರನ್ನು ಸರಿಯಾಗಿ ಗ್ರಹಿಸದ ಮತ್ತು ಸತ್ಯ ಸತ್ಯದೇವರಿಂದ ಅಂಗೀಕರಿಸಲ್ಪಡದ ಇತರ ದೇಹಗಳ ದೇಹಗಳಿಂದ ಅಥವಾ ಧಾರ್ಮಿಕ ಪದ್ಧತಿಗಳಿಂದ ಪ್ರತ್ಯೇಕಿಸಿಯೋ ಎಂಬಂತೆ ಈ ಹೆಸರನ್ನು ಮತ್ತಷ್ಟು ವಿಸ್ತಾರಗೊಳಿಸುವವನಾಗಿದ್ದಾನೆ ಸ್ಟರ್ ಸೊ ಅದಕ್ಕೆ ನೋಡ್ಬೇಕ್ರೆ ನೂತನ ಸೃಷ್ಟಿಗೆ ಏನಂತ ಹೆಸರು ಕೊಡಬೇಕು ಅಂತ ನೋಡ್ಬೇಕಾರೆ ಇದೊಂದು ಏನ್ ವಿಚಿತ್ರವಾಗಿರೋ ಒಂದು ಪ್ರಶ್ನೆ ಅದರ ಯಾಕಪ್ಪ ಒಂಥರ ವಿಚಿತ್ರ ಅಂತ ಅಂತಂದ್ರೆ ಏನಕ್ಕೆ ನೂತನ ಸೃಷ್ಟಿಗೆ ಏನು ಹೆಸರು ಕೊಡ್ಬೇಕು ಅಲ್ದ್ರ ಯಾಕೆ ಎಲ್ಲರೂ ಒಂದು ಹೆಸರಿಡ್ಕೊಂಡಿಲ್ಲ ಈ ತರ ನಾವೊಂದ್ ಏನೋ ಎಸಿಡ್ಕೊಂಬೋದಾ ನಮ್ದೊಂದು ಡಿನಮೇಶನ್ ತರ ಒಂದು ಹೆಸಿಡ್ಕೊಂಬೋದಾ ಅಂತ ನೋಡ್ಬೇಕ್ರೆ ಖಂಡಿತವಾಗ ಆಗಲ್ಲ ಅದರ ಸಂಗ್ರೆ ಏನಪ್ಪ ಹೆಸರು ಕೊಡ್ಬೋದು ಅಂತಂದ್ರೆ ಮೊದಲ್ ಗಿತ್ತಿ ಮೊದಲಿನಗೆ ಸೂಟೇಬಲ್ ಆಗಿರೋ ಒಂದು ಮೊದಲ್ ಗಿತ್ತಿ ಅಂತಂದ್ರೆ ನಮ್ಮ ಕರ್ತನ ಪ್ರಭು ಅವ್ರ ಮೊದಲ್ ಗಿತ್ತಿಗೆನೆ ವಿಶೇಷವಾಗಿರೋ ಹೆಸರು ನಮಗೆ ನಮ್ಗೆ ಬಿಟ್ಟು ಕೊಟ್ಟೋಗಿದ್ದಾರೆ ಆ ಹೆಸರಿನ ನಾವ್ ಏನ್ ಮಾಡ್ಬೇಕು ದೇವ್ರ ಮಕ್ಳಾಗಿದ್ದಾರೆ ನಾವೇನ್ ಮಾಡ್ಬೇಕು ಅದನ್ನ ಅಂತ ಅಂತಂತ ಹೇಳ್ತಾರದ ಅಂದ್ರೆ ಏನಪ್ಪ ಹೆಸರು ಕೊಟ್ಟಿದಾರೆ ಅಂತ ನೋಡಿದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕುರಿಯ ದಾತನ ಒಂದು ಏನ್ರಿ ಒಂದು ಹೆಂಡತಿ ಅಂತಂಬಿಟ್ಟು ಮಾಡ್ತಾರೆ ಹೇಳ್ತಾರೆ ಅಥವಾ ಮದಲ್ಗಿತ್ತಿ ಅಂತ ಹೇಳ್ತಾರೆ ಅಥವಾ ಯೇಸು ಕ್ರಿಸ್ನ ದೇಹಕ್ಕೆ ಏನ್ರಿ ಅಂತ ಅಂತ ಮಾಡ್ತಾರೆ ಅವ್ರು ಹೇಳ್ತಾರೆ ಅದಕ್ಕೆ ಇದಕ್ಕೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಯಾವುದು ಅಂತ ನೋಡ್ದೆ ಅಂದ್ರೆ ಏನ್ರಿ ಆ ಒಂದು ಎಕ್ಲೀಶಾ ಅಂತ ವಾರ್ತೆ ಬಿಡ್ತಾರೆ ಅಂದ್ರೆ ಯೇಸು ಕ್ರಿಸ್ತು ತನ್ನ ಸ್ವಯ ರಕ್ತದಿಂದ ಹಾದುಕೊಂಡಂತ ಒಂದು ಸಭೆಗೆ ಬರುವಂತ ಒಂದು ಹೆಸರು ಎಕ್ಲೀಶಾ ಅಂತ ಏನಾಗ್ತಾರೆ ಬರ್ತಾರೆ ಸೊ ಎಕ್ಲೀಶಾ ಅಂದ್ರೆ ಏನು ಎಕ್ಲೀಶ ಅಂತಂದ್ರೆ ಕ್ರಿಸ್ತನ ಒಂದು ಸಭೆ ಈ ಲೋಕದಿಂದ ಪ್ರತ್ಯೇಕಗೆ ಕರೆಯಲ್ಪಟ್ಟು ಒಂದು ಸಭೆ ಅದಕ್ಕೆ ಕೊಡಂತ ಒಂದು ಹೆಸರು ಏನಂತಂದ್ರೆ ಎಕ್ಲೀಶಿಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೆಸರು ಕೊಡ್ತಾರೆ ಅದಕ್ಕೆ ನಾವು ಏನ್ ಮಾಡ್ಬೋದು ಈ ರೋಮಾಪುರದಲ್ಲಿ ಹದಿನಾರು ಹದಿನಾರು ಓದಿಂತೀನಿ ರೋಮನ್ಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ರೋಮನ್ಸ್ ಸಿಕ್ಸ್ಟೀನ್ ಚಾಪ್ಟರ್ ಸಿಕ್ಸ್ಟೀನ್ ಪವಿತ್ರವಾದ ಮುಂದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತವೆ ವೆರಿ ಗುಡ್ ಸೊ ಕ್ರಿಸ್ತನ ಸಭೆ ಅಂತ ಹೇಳ್ಬೇಕ್ರೆ ಅಲ್ಲಿ ಬರೋಂಥ ವಾರ್ತೆ ಕ್ರಿಸ್ತನ ಎಕ್ಲೀಷಿಯಾ ಅಂತ ಗ್ರೀಕ್ ಅಲ್ಲಿ ಏನ್ ಬರ್ತಾ ಬರ್ತಾ ಇದೇ ವಾರ್ತೆ ಏನ್ರಿ ದೇವರ ಮಕ್ಕಳಿಗೆ ಒಂದು ಕೊಟ್ಟೆ ಅಂತ ಹೆಸರು ಅಂತ ಹೇಳಿ ಇನ್ನೊಂದು ವಚನ ಓದನಾ ಅಪೋಸ್ಟ್ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಅಪೋಸ್ಟಲ್ ಟ್ವೆಂಟಿ ಏಟ್ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ನೋಡ್ರ ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪವಿತ್ರಾತ್ಮನ ಒಂದು ಆ ಕೃಪೆಯಿಂದ ಅಂದ್ರ ನಿಮ್ನ ದೇವರೇ ಮಾಡಿದ್ರೆ ಆ ಮೇಲೆ ಅಧಿಕಾರ ಆಗಿ ನೇಮಿಸಿದಂತ ಹೇಳ್ತಾರೆ ಸೊ ಸ್ವರಕ್ತದಿಂದ ಎಂತ ಸಂಪಾದಿಸಿಕೊಂಡಂತ ಒಂದು ಸಭೆ ಅಂದ್ರೆ ಯೇಸು ಕ್ರಿಸ್ತು ಎಷ್ಟಪ್ಪ ರಿಸ್ಕ್ ತೊಗೊಂಡಿದ್ದಾರೆ ಅಂತಂದರೆ ಇದನ್ನ ಕೊಂಡ್ಕೊಳೋಕ್ಕೆ ಇದನ್ನ ಸಂಪಾದನೆ ಮಾಡೋಕ್ಕೆ ಅಂತಂದರೆ ಏನ್ರಿ ಸುಮ್ಮನೆ ಅಲ್ಲ ಏನ್ರಿ ಸ್ವರಕ್ತದಿಂದ ಅಂದರೆ ಅವರ ಅಮೂಲ್ಯವಾದಂಥ ರಕ್ತನ ಕೊಟ್ಟು ಏನು ಮಾಡಿದ್ರೆ ಈ ಒಂದು ಮುಖ್ಯವಾಗಿರ ಸಭೆನೇ ಮಾಡೋ ಅವರು ಅವ್ರು ಆಯ್ಕೆ ಮಾಡೋರೇ ಅಂತ ನಾವೇನು ಮಾಡ್ತೀವಿ ನಾವು ನೋಡ್ತೀರಿ ಅದನ್ನ ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ನೂತನ ಸೃಷ್ಟಿಗೆ ಅಂದರೆ ಯೇಸು ಒಂದು ದೇಹಕ್ಕೆ ಅಂಗವಾಗಿರೋಂಥವ್ರು ಅದು ಯೇಸು ಕಸಿನ ಶಿರಸ್ ಅಂತ ಕನ್ಸಿಡರ್ ಮಾಡೋಂಥ ಒಂದು ಸಭೆಗೆ ಪ್ರಾಪರಾಗಿ ಕೊಡೋಂಥ ಒಂದು ಹೆಸರು ಏನಪ್ಪಾ ಅಂತಂದರೆ ಏನ್ರಿ ಎಕ್ಲೀಶಿಯಾ ಅಂತ ಅಂದ್ಬಿಟ್ಟು ನೋಡ್ತೀರಿ ಅದರ ಏನಕ್ಕಪ್ಪ ಅದು ಎಕ್ಲೀಶಿಯಾ ಅಂತ ಕರಿತಾರೆ ಅಂತಂದ್ರೆ ಅದು ಜೀವವುಳ್ಳ ಎಂದ್ರೆ ಒಂದು ದೇವರ ಒಂದು ಸಭೆ ಅಂತ ನಾವೇನ್ ಮಾಡ್ತೀರಿ ನೋಡ್ತಿರಿ ಅದ್ರ ಅಂದ್ರೆ ಯಾರು ಈ ಸಭೆಗೆ ಸದಸ್ಯರಾಗ್ತಾರೆ ಅಂತಂದ್ರೆ ಯಾರು ಈ ಸಭೆನ ಏನ್ರಿ ಶಿರಸ್ಸು ಬಂದ್ಬಿಟ್ಟು ಇದಿಗೆ ಹೆಡ್ ಬಂದ್ಬಿಟ್ಟು ನಮ್ಮ ಕರ್ತನೋ ಒಬ್ಬನೇ ತಂದೆಯ ದೇವರಾಗಿರೋಂಥವ್ರು ಅಂತ ಕರೆಕ್ಟ್ ಆಗಿ ಯಾರಿದ್ನ ಐಡೆಂಟಿಫೈ ಮಾಡಿ ಕಂಡು ಹಿಡಿತಾರೋ ಅವರು ಮಾತ್ರ ಏನಾಗ್ತಾರೆ ಇದು ಇದು ಪ್ರಾಪರ್ ಆಗಿ ಅಪ್ಲಿಕೇಬಲ್ ಆಗ್ತದೆ ಅಂತ ಏನ್ ಮಾಡ್ತಾರೆ ಅವರು ಅವ್ರು ಹೇಳ್ತಾರೆ ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಯಾರು ಓದ್ತೀರಾ ನೆಕ್ಸ್ಟ್ ಹ್ಮ್ ಸಿಂಧು ಓದಿ ಕರ್ತನು ಮತ್ತು ಅಪೋಸ್ತಲರು ಅಪೋಸ್ತಲ್ಗಳು ನಮ್ಮ ಮುಂದೆ ನಿಶ್ಚಯಪಡಿಸಿರುವ ಇತರ ಹೆಸರುಗಳ ಬಗೆಗಿನ ಧೋರಣೆಯು ಬಹಳ ಮೊದಲಿನ ಕಾಲದಿಂದಲೂ ಸ್ಪಷ್ಟವಾಗಿದೆ ಇಂದು ಕೆಲವರು ನಾನು ಲೂತರನವನು ನಾನು ಕ್ವಾಲಿಟ್ನವನು ಅಥವಾ ನಾನು ನೌನು ಎಂದು ಹೇಳಿಕೊಳ್ಳಲು ಒಲವು ತೋರಿಸಿದರು ಸಹ ಪ್ರತಿಯೊಬ್ಬನು ತಾನು ಕ್ರಿಸ್ತನ ಎಂದು ಕ್ರಿಸ್ತವನೆಂದು ಹೇಳಿಕೊಳ್ಳುತ್ತಾರಷ್ಟೇ ಇದೇ ಪ್ರವೃತ್ತಿಯು ಆದಿ ಸಭೆಯಲ್ಲಿಯೂ ಪ್ರಕಟವಾಗಿತ್ತೆಂದು ನಾವು ನೋಡುತ್ತೇವೆ ಅಪುಸ್ತಲನು ಹೀಗೆ ಕೊರೆಯಂತ ಪತ್ರಿಕೆಯಲ್ಲಿ ಒಂದು ಕೊರೆಯಂತ ಮೂರು ನಾಲ್ಕು ಒಂದರಿಂದ ಆರು ನಮ್ಮ ಗಮನವನ್ನು ಸೆಳೆಯುತ್ತಾನೆ ಪಕ್ಷ ಅಥವಾ ಪಂಥದ ಭಾವವು ಕೊರೆಯಂತದ ಸಹೋದರದಲ್ಲಿ ಹರಟಿತ್ತು ಕ್ರಿಸ್ತನ ಅಥವಾ ದೇವರ ಹೆಸರಿನಿಂದ ಮಾತ್ರ ತೃಪ್ತರಾಗದ ಅವರು ತಾವು ಪೌಲನ ಕ್ರೈಸ್ತರು ಪ್ರೇತ್ ಪೇತ್ರನ ಕ್ರೈಸ್ತರು ಅಪೋಸ್ತಲನ ಕ್ರೈಸ್ತರು ಎಂದು ಕರೆಸಿಕೊಳ್ಳಲು ಬಯಸಿದ್ದರು ಅಪೋಸ್ತಲನು ದೈವ ಪ್ರೇರಣೆಯಿಂದ ಈ ಉತ್ಸಾಹವನ್ನು ಆಕ್ಷೇಪಿಸುತ್ತಾನೆ ಮತ್ತು ಇದು ಪವಿತ್ರಾತ್ಮನೆಂದುಂಟಾದುದ್ದಲ್ಲ ಆದರೆ ಇದು ದೇಹವನ್ನು ವಿಭಾಗಿಸಿ ಕರ್ತನ ಸೇವಕರಲ್ಲಿ ಮುಖ್ಯಸ್ಥನಾದ ಒಬ್ಬತನನ್ನು ಅನುಕರಿಸುವಂತೆ ಮಾಡುವ ವಿಷಯಲ್ಪಟ್ಟತನವಾಗಿದೆ ಎಂದು ಎಚ್ಚರಿಸುತ್ತಾನೆ ಅಪೋಸ್ತಲನ ಈ ವಾಸಧಾರಣೆಯು ಎಂದಿಗೂ ಇಂದಿಗೂ ಅಷ್ಟೇ ಯುಕ್ತವಾಗಿದೆ ಕ್ರಿಸ್ತನಿಗೆ ಬೇರೆ ಬೇರೆ ದೇಹಗಳಲ್ಲಿಯೋ ಕ್ರಿಸ್ತನ ಸಭೆಗಳಲ್ಲೂ ಅನೇಕವಿದೆಯೋ ಅಥವಾ ಒಂದೇ ಸಭೆ ಉಂಟೋ ಒಂದೇ ಇರುವುದಾದಲ್ಲಿ ಅದನ್ನು ಬೇರ್ಪಡಿಸುವುದು ಯಾಕೆ ಆಗದರೆ ಪೌಲನು ಯಾರು ಅಪೋಸ್ತಲನು ಯಾರು ಪೇತ್ರನು ಯಾರು ಅವರೆಲ್ಲರೂ ಸಭೆಯ ಶಿರಸನ ಶಿರಸ್ಸಾಗಿರುವ ಸೇವಕರುಗಳು ಮಾತ್ರ ಅವರುಗಳೆಲ್ಲರನ್ನೂ ಆತನು ತನ್ನ ಪರಿಶುದ್ಧ ದೇಹವಾದ ಸಭೆಯ ಆಶೀರ್ವಾದಕ್ಕಾಗಿಯೇ ಉಪಯೋಗಿಸಿದ್ದನು ಎಂಬುದೇ ಕ್ರಿಸ್ತನು ವಿಭಾಗವಾಗಿದ್ದಾನೋ ಎಂಬುದು ಆತನ ಪ್ರಶ್ನೆಯೇ ಅರ್ಥ ಅವರುಗಳು ಸಮ್ಮತಿಸದೆ ಹೋಗಿದ್ದಲ್ಲಿ ಅವರು ಮಾಡುವ ಕೆಲಸಕ್ಕೆ ಆತನು ಬೇರೆಯವರನ್ನು ಸ್ಥಾಪಿಸುತ್ತಿದ್ದ ಅದುದಿದ್ದರಿಂದ ಅಪೋಸ್ತಲರುಗಳ ಮೂಲಕ ಬಂದಿರುವ ಯಾವುದೇ ಮಹಿಮೆ ಗೌರವ ಮತ್ತು ಆಶೀರ್ವಾದಗಳು ಸಭೆಯ ಶಿರಸ್ಸರಾಗಿರುತ್ತಿನ ಸಲ್ಲಿಸಬೇಕು ಆತನೇ ಏರ್ಪಾಡುಗಳಲ್ಲೆಲ್ಲ ತನ್ನ ದೇಹದ ಅಗತ್ಯಕ್ಕಾಗಿ ಒದಗಿಸಿದನು ಈಗೆಂದ ಮಾತ್ರಕ್ಕೆ ದೇವರು ಅಂಗೀಕರಿಸಿದವನನ್ನು ನಾವು ಸರಿಯಾದ ರೀತಿಯಲ್ಲಿ ಗೌರಸ ಗೌರವಿಸಬಾರದು ಎಂಬ ಅರ್ಥವಲ್ಲ ಆದರೆ ನಾವು ಯಾವುದೇ ರೀತಿಯಲ್ಲಿ ಅವರನ್ನು ಸಭೆಯ ಮುಖ್ಯಸ್ಥರು ಎಂದು ಪರಿಗಣಿಸಿಕೊಂಡು ಸಭೆ ಸಭೆಯನ್ನು ಅವರ ಹೆಸರಿನಲ್ಲಿ ಗುಂಪು ಗುಂಪು ಗುಂಪುಗಳನ್ನಾಗಿ ಮಾಡಕೂಡದು ಎಂಬ ಅರ್ಥ ಅಪೋಸ್ತಲನಾಗಲಿ ಅಪೋಸ್ಸಲನ್ನಾಗಲಿ ಅಥವಾ ಮತ್ಯಾವುದಾದರೂ ದೇವರ ಸೇವಕರುಗಳನ್ನಾಗಲಿ ದೇವರು ಉಪಯೋಗಿಸಿಕೊಂಡಿದ್ದು ಸಭೆಯನ್ನು ವಿಭಸಲ್ ವಿಭಜಿಸಲಾಗ ಅಲ್ಲ ಆದರೆ ಅದರ ಸದಸ್ಯರನ್ನು ಒಟ್ಟುಗೂಡಿಸಲು ಮತ್ತು ಅನೇಕ ಪ್ರತಿಷ್ಠಿತ ವಿಶ್ವಾಸಿಗಳನ್ನು ಒಬ್ಬನೇ ಕರ್ತ ಒಂದೇ ನಂಬಿಕೆ ಮತ್ತು ಒಂದೇ ದೀಶ ಸ್ನಾನದ ಮೂಲಕ ಹೆಚ್ಚು ಬಲಯುತವಾಗಿ ಆತನಲ್ಲಿ ಒಂದುಗೂಡಿಸುವ ಸಲುವಾಗಿ ಏನಕ್ಕಾಗಿ ಈ ಒಂದು ಮಾತನ್ನ ಹೇಳ್ತಾರೆ ಯಾಕೆ ಬೇರೆ ಯಾರು ಹೆಸರುಗಳು ಕೊಡ್ಬಾರ್ದಾ ಹೇಳ್ಬೇಕಾರೆ ಇಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲ ಯಾಕಪ್ಪ ಕೊಡಬಾರ್ದು ಅಂತ ನೋಡ್ಬೇಕಾದ್ರೆ ನಮಗೆ ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ಏನು ರೀ ನಮ್ಗೆ ಚೆನ್ನಾಗಿ ಗೊತ್ತು ಆ್ಯಂಟಿ ಕ್ರೈಸ್ಟ್ ಕ್ಲಾಸ್ ನಾವು ಏನು ಮಾಡಿದಿರಿ ನಾವು ಓದಿದ್ರಿ ಅದರ ಯಾವ್ರ ಥರ ಬಂದ್ಬಿಟ್ಟು ಸಭೆ ಬಂದ್ಬಿಟ್ಟು ಅಪೋಸು ಸಲ ಹೋಗಿದ್ಮೇಲೆ ಸಭೆ ಭಾಗ ಭಾಗ ಆಗೋಯ್ತು ಯಾವ ತರ ಬಂದ್ಬಿಟ್ಟು ಈ ಸೆಕ್ರೆಟೇರಿಯನ್ ಸ್ಪಿರಿಟ್ ಅಂತ ಬಂತು ಅಂತಂದ್ರೆ ಈ ಕ್ಲರ್ಜಿ ಮತ್ತೆ ಲೈಟಿ ಅಂತ ಎರಡು ವಿಭಾಗ ಆಗಿ ಸಭೆ ಏನಾಯ್ತು ಅಂದ್ರೆ ಅಲ್ಲಿ ಅಧಿಕಾರ ಒಂದು ಚಲಾಯಿಸೋದಕ್ಕೆ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಶುರು ಮಾಡಿದ್ರು ಅಂತ ನಾವ್ ಏನ್ ಮಾಡಿದ್ವಿ ನೋಡಿದಿರಿ ಅದರ ಸೊ ಅದಕ್ಕೆ ಈ ಒಂದು ಸ್ಪಿರಿಟ್ ಎಲ್ಲಿಂದ ಬಂತು ಯಾವ ತರ ಈ ದೊಡ್ಡಕ್ಕೆ ಆಮೇಲೆ ತಾನೇ ಅಧಿಕಾರ ನಡೆಸಂತ ಒಂದು ಅಹ್ ಮನೋಭಾವ ಈ ಸಭೆಯಲ್ಲಿ ಯಾವಾಗ ಬಂತು ಅಂತ ನೋಡ್ಬೇಕ್ರೆ ಅಪೋಸ ಕಾಲದಲ್ಲಿ ಏರಿತು ಅದು ಇತ್ತು ಅಂತ ಕೂಡ ನಾವ್ ಏನ್ ಮಾಡಿದಿರಿ ನಾವು ಗಮನಿಸಿದಿರಿ ಹೆಂಗೆ ಅಂತಂದ್ರೆ ಕೊರಿತ ಬರೆದ ಸಭೆಗೆ ಒಂದೇ ಕುರಿತ ಮೂರನೇ ನಾಲ್ಕರಿಂದ ಆರನೇ ವಚನದಲ್ಲಿ ಅಪೋಸ್ಟಲ್ ಪೌಲ್ ಅದು ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರೀತಾರೆ ಯಾಕೆ ಅಂತಂದ್ರೆ ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಅವ್ರ ಸಭೆಯಲ್ಲಿ ಆಗ್ಬಿಡ್ತು ಅಂದ್ರೆ ಇವರು ಅಪೋಸ್ಲೋಸ್ ಅವರು ಅಪೋಲೋಸ್ ಅವರು ಇವರು ಪೌಲನವರು ಇವರು ಪೇತನ ಕಡೆಯವರು ಅಂತ ಏನ್ ಮಾಡ್ತಾರೆ ಈ ತರ ಒಂದು ಗ್ರೂಪಿಸಮ್ ಏನಾಯ್ತು ಅಲ್ಲಿ ಅಲ್ಲಿ ಬೆಳೀತು ಅದರ ಸೊ ಅದೇ ತರ ಏನಾಗಿದೆ ಇವತ್ತು ಲೋಕದಲ್ಲಿ ಕ್ಯಾಲ್ವಿನಿಸ್ಟು ಇಷ್ಟು ಮೆಥೋಡಿಸ್ಟು ಅದರ ಬ್ಯಾಪ್ತಿಸ್ಟು ಲೂತ್ರನ್ ಸೆವೆಂತ್ ಡೇ ಅಡ್ವಾಂಟೇಸ್ಟು ಸೆಕೆಂಡ್ ಡೇ ಅಡ್ವಾಂಟೆಸ್ಟು ಅಂತ ಬಿಟ್ಟು ನೋಡ್ಬೇಕು ನಿಯರ್ಲಿ ಹೆಚ್ಚು ಕಮ್ಮಿ ಸೆವೆನ್ ಫಿಫ್ಟಿ ಡಿನಾಮಿನೇಷನ್ಸ್ ಏನಾಗಿದೆ ಬಂದ್ಬಿಟ್ಟಿದೆ ಅದರ ಸೆಲ್ಲರು ಒಂದೊಂದು ಡಿನಾಮಿನೇಷನ್ ಏನಾಗಿದೆ ಪ್ರತ್ಯೇಕವಾಗಿ ಎಸಿ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಅದೇ ನೋಡ್ಬೇಕಾದ್ರೆ ಇವೆಲ್ಲ ದೇವ್ ಸಿ ಅಂತ ನೋಡಿದ್ರೆ ಇದೆಲ್ಲ ಖಂಡಿತವಾಗೂ ಗಾಡ್ಸ್ ವಿಲ್ ಅಲ್ವೇ ಅಲ್ವಾ ಯಾಕೆ ಅಂತ ನೋಡ್ಬೇಕಾದ್ರೆ ಅಪೋಸ್ಟ್ಲು ಪೌಲ್ ಅದನ್ನ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅದನ್ನ ಅದನ್ನ ಕಂಡಿಸ್ತಾರೆ ಅಂದ್ರೆ ಯಾರು ಅಪೋಸ್ಟ್ಲು ಯಾರು ಪೌಲ್ ಯಾರು ಅಪೋಲೋಸ್ ಯಾರು ಪೀಟರ್ ಯಾರು ಎಲ್ಲಾರು ಒಂದೇ ಪವಿತ್ರ ಆತ್ಮ ಇಂದ ಆಯ್ಲ್ಪಟ್ಟವರ್ವಾ ಒಂದೇ ಪರ್ಪಸ್ ಕೇನ್ ಮಾಡೋದು ಇವರು ಕರ್ದವ್ರಲ್ಲ ಹಂಗಿರ್ಬೇಕಾದ್ರೆ ಡಿವಿಷನ್ಸ್ ಅಂತ ಏನ್ ಮಾಡ್ತಾನೆ ಅಪೋಸ್ಟ್ ಪೋಲ್ ಅದನ್ನ ಕ್ಲಿಯರ್ ಆಗಿ ಏನ್ ಮಾಡ್ತಾರ ಅದನ್ನ ವಿವರಣೆ ಮಾಡಿ ಹೇಳ್ತಾರೆ ಯಾಕೆ ಹೇಳೋದು ಅಂತ ನೋಡ್ಬೇಕಾರೆ ಯೇಸು ಕೃಷ್ಣಕ್ಕೆ ದೇಹಕ್ಕೆ ನಾವೇನಾಗಿದೆ ಎಲ್ಲರೂ ಅಂಗಗಳಾಗಿದ್ರಿ ಅದ್ರ ಹಂಗರ ನೋಡ್ಬೇಕಾದ್ರೆ ಒಂದೇ ದೇಹ ಒಂದೇ ಶರೀರ ಆದ್ರೆ ಅಂಗಗಳೇನಾಗಿದೆ ಅಲ್ಲಿ ಬೇರೆ ಬೇರೆ ಏನಾಗಿದೆ ಅಲ್ಲಿ ಅಲ್ಲಾಗಿದೆ ಅದ್ರ ಈ ಅಂಗ ಆ ಅಂಗಕ್ಕೆ ಬೇಡ ಅಂತ ಹೇಳಂಗೆ ಇಲ್ಲ ಅಥವಾ ಈ ಅಂಗ ನಾನು ಪ್ರತ್ಯೇಕವಾಗಿ ಇರ್ತೀನಿ ನಾನೇ ಸ್ಪೆಷಲ್ ಆಗಿ ಇರ್ತೀನಿ ಅಂತ ಕೂಡ ಏನ್ ಮಾಡಂಗಿಲ್ಲ ಹೇಳಂಗೆ ಇಲ್ಲ ಸೊ ಎಲ್ಲ ಅವ್ಯ ಅಂಗಗಳ ಹೆಂಗಿರ್ಬೇಕು ಅಂದ್ರೆ ಒಂದಾಗಿ ಇರ್ಬೇಕು ಅಂತ ಹೇಳ್ತಾರೆ ಅಂದ್ರ ಅದಕ್ಕೆ ನೋಡಿ ನಮ್ಗೆ ಸತ್ಯವಾದಲ್ಲಿ ಒಂದ್ ಮಾತು ಹೇಳ್ತಾರೆ ಏನಕ್ಕೆ ಹಾಗೆ ದೇವ್ರು ಬಂದ್ಬಿಟ್ಟು ಈ ತರ ಅಪೋಸಸ್ನಾಗ್ಲಿ ಈ ತರ ಒಂದು ಅಹ್ ಯಾಕೆ ದೇವರ ಸಭೆಯಲ್ಲಿ ನೇಮಿಸಿದಂತಂದ್ರೆ ಕ್ರಿಸ್ತನವನು ಪರಿಪೂರ್ಣ ಅಂತ ಅಳ್ತೆಗೆ ನಾವೇನಬೇಕು ಬೆಳಿಬೇಕು ಅಂತ ಹೇಳ್ತಾರೆ ಅದರ ವಚನ ವಾದನೆ ಅಹ್ ಎಫಿಶಿಯನ್ಸ್ ಬಂದ ಒಂದು ಪತ್ರಿಕೆ ನಿಮಿಷ ಸ್ಟಾರ್ ಎಫಿಷಿಯನ್ಸ್ ಬಂದಂತ ಪತ್ರಿಕೆ ಚಾಪ್ಟರ್ ತ್ರೀ ಒಂದು ನಿಮಿಷ ಹೇಳ್ತೀನಿ

ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ದೇವರು ಏನ್ ಮಾಡಿದ್ರೆ ದೇಹದಲ್ಲಿ ಆತನ ದೇಹದಲ್ಲಿ ಒಬ್ಬೊಬ್ಬರಿಗೂ ನನ್ನ ಟ್ಯಾಲೆಂಟ್ ಪ್ರಕಾರ ಏನ್ ಮಾಡಿದ್ರೆ ಆ ದೇವರ ಏನು ಮಾಡಿದ್ರು ಉಪಯೋಗಿಸ್ಕೊಂಡ್ರು ಆದ್ರೆ ಅಲ್ಲಿ ಏನ್ ಮಾಡಕ್ ಹೋಗಿಲ್ಲ ಡಿವಿಷನ್ಸ್ ಅಂತ ಏನ್ ಮಾಡಕ್ ಹೋಗಿಲ್ಲ ಅವರು ಅಲ್ಲಿ ಮಾಡಕ್ ಹೋಗಿಲ್ಲ ಅದರ ಸೊ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಸಭೆಯಲ್ಲಿ ಆದಿ ಸಭೆಯಲ್ಲಿ ಡಿವಿಷನ್ಸ್ ಬರಕ್ ಶುರು ಆಯ್ತು ಅದರ ಯಾವ ತರ ಡಿವಿಜನ್ಸ್ ನೋಡ್ರಿ ಮಾಡಂತ ಕೆಲ್ಸಕ್ಕೂ ಅದನ್ನ ಪದವಿ ಅದು ಗೌರವ ಅಂತ ಯೂಸ್ ಮಾಡೋದಕ್ಕೂ ಏನಾಗ್ಬಿಡ್ತು ಅಂದ್ರೆ ಸಭೆಯಲ್ಲಿ ಈ ತರ ಒಂದು ಪ್ರಾಬ್ಲಮ್ಗಳು ಬರಕ್ ಶುರು ಆಯ್ತು ಹೆಂಗೆ ಅಂತಂದ್ರೆ ಏನ್ರಿ ಇವಾಗ ನಮ್ಮ ಒಂದ್ ಒಂದು ಸಭೆ ತೊಗೊಂಡಂದ್ರೆ ಆ ಸಭೆಯಲ್ಲಿ ಏನಾಗಿದೆ ಅಂತಂದ್ರೆ ಏನ್ರಿ ಇರ್ತಾರೆ ಅಂದ್ರೆ ಒಂದು ಕ್ಲರ್ಜಿ ಮತ್ತೆ ಲೈಟಿ ಅಂತ ಏನಾಗಿದೆ ಎರಡು ಒಂದು ಬೈಫ್ರಿಕೇಶನ್ ಇದೆ ಯಾರಪ್ಪ ಕ್ಲರ್ಜಿಗಳು ಅಂತಂದ್ರೆ ಈ ಅಡ್ಮಿನಿಸ್ಟ್ರೇಷನ್ ನಡೆಸೋರೆಲ್ಲ ಏನ್ರಿ ಕ್ಲರ್ಜಿಗಳು ಅಲ್ವಾರಾ ಏನ್ರಿ ಈ ಪಾಸ್ಟರ್ಸ್ಗಳು ಈ ಫಾದರ್ಗಳು ರೆವ್ರೆಂಡ್ ಗಳು ಈ ಎಲ್ಡರ್ಗಳು ಇವರೆಲ್ಲ ಏನಾಗ್ತಾರೆ ಕ್ಲರ್ಜಿ ಅಂತ ಬರ್ತಾರೆ ಅಲ್ವರ ಸೊ ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಕ್ಲರ್ಜಿ ಅಂತ ಗ್ರೂಪ್ ಮಾಡಿಕೊಂಡು ಮಿಕ್ಕಿದೆಲ್ಲ ಜನಗಳು ಅಂದ್ರೆ ಏನು ಅಡ್ಮಿನಿಸ್ಟ್ರೇಷನ್ ನಡೆಸ್ತಿರಂತ ಮಿಕ್ಕಿದೆಲ್ಲ ಸಭೆ ಸದಸ್ಯರುಗಳು ಬಂದ್ಬಿಟ್ಟು ಲೈಟಿ ಅಂತ ಮಾಡಿದ್ರು ಏನ್ ಲೈಟಿ ಅಂತಂದ್ರೆ ಏನ್ರಿ ಬರೀ ಜನಗಳು ಬರೀ ಸಭೆಗೆ ಬಂದು ಹೋಗೋದು ಮಾತ್ರ ಅವರು ಕೆಲಸ ಅಷ್ಟೇ ಆದ್ರೆ ಸಭೆಯ ಅಡ್ಮಿನಿಸ್ಟ್ರೇಷನ್ ಒಂದು ಏನಿಲ್ಲ ಅವ್ರಿಗೆ ಅವ್ರಿಗೆ ಪಾಲು ಇಲ್ಲ ಅಂತ ಮಾಡೋ ಈ ಥರ ಮಾಡಕ್ ಶುರು ಮಾಡಿ ಇವ್ರಿಗೆ ಥರ ಇಷ್ಟನೋ ಆ ಆತರ ಇಷ್ಟ ಬಂದಂಥ ರೀತಿಯಲ್ಲಿ ಏನು ಮಾಡಿದ್ರು ಅಲ್ಲಿ ಡಾಮಿನೇಟ್ ಮಾಡಿ ಏನ್ರಿ ಕ್ರಿಸ್ತನ ಒಂದು ಅಮೂಲ್ಯವಂತ ರಕ್ತದಿಂದ ಕೊಂಡ್ಕೊಂಡಂಥ ಹಿಂಡನ್ನ ಏನು ಮಾಡುದ್ರೆ ಒಂದು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಕ್ ಮಾಡಿದ್ರು ಶುರು ಮಾಡಿದ್ರು ಅದ್ರ ಜನಗಳಲ್ಲಿ ಭಯ ಹುಡ್ಸೋದಿಕ್ಕೆ ಶುರು ಮಾಡಿದ್ರು ಅವಾಗ ಸಭೆ ಪ್ರೀತಿಯಲ್ಲಿ ಬೆಳೆಯೋದಕ್ಕಿಂತ ಏನಾಯ್ತು ಅಂದರೆ ಸಭೆ ಬಿಟ್ಟು ಭಯದಲ್ಲಿ ಬೆಳಕೆ ಶುರು ಆಗ್ಬಿಡ್ತದ್ರ ಇವಾಗ ಸಾಮಾನ್ಯ ನೋಡ್ಬೇಕಾರೆ ಯಾರೋ ಸಭೆಯಲ್ಲಿರೋಂಥ ಒಬ್ಬ ಪಾಸ್ಟ್ಗಾಗಲಿ ಒಬ್ಬ ಹಿರಿಯರಿಗಾಗ್ಲಿ ಒಂದು ಮರ್ಯಾದೆ ಕೊಡೋದೇನು ಸಹಜ ಅದು ಯಾಕೆ ಮರ್ಯಾದೆ ಕೊಡೋದು ಒಂದು ದೇವ್ರ ಮೇಲೆರೋಂಥ ಒಂದು ಭಯ ಭಕ್ತಿ ನಿಮಿತ್ತವಾಗಿ ಮಾಡ್ತಾರೆ ಮರ್ಯಾದೆ ಕೊಡ್ತಾರೆ ಅದನ್ನು ಏನು ಮಾಡೋಕೆ ಶುರು ಮಾಡೋದು ಅಂತಂದರೆ ಏನ್ರೀ ಒಂದು ಪದವಿ ಒಂದು ಗೌರವ ಓಂಗ್ ನಾವೇನಾಗಿದಿರಿ ಎಲ್ಲಾರ್ಕಿಂತ ನಾವು ಶ್ರೇಷ್ಠ ಶ್ರೇಷ್ಠವಾಗಿದ್ದೀರಿ ಸ್ಪೆಷಲ್ ಆಗಿದ್ರಿ ಅಂತ ಏನ್ ಮಾಡಿದ್ರು ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು ಅವಾಗ ಅಂದ್ರೆ ಸಭೆಯಲ್ಲಿ ಈ ಸ್ಪಿರಿಟ್ ಏನಾಗಿದ್ದಲ್ಲಿ ಅಲ್ಲಿ ಬಂದಿದ್ದು ಅದಕ್ಕೆ ಅಪೋಸ್ ಪೌಲ್ ಹೇಳ್ತಾರೆ ನೋಡಪ್ಪ ಅಪೋಲೋಸನು ಯಾರು ಪೌಲನು ಯಾರು ಇದೆಲ್ಲ ಏನಕ್ಕೆ ಕೊಟ್ಟಿದಂತ ಇವಾಗ ಕ್ರಿಸ್ತನ ದೇಹ ಪರಿಪೂರ್ಣತೆಗೆ ಬೆಳೆದಿಕ್ಕೆ ಏನ್ ಮಾಡಿದ್ರದ ಅಂಗ್ ಕುಟಿ ಅಂದ್ರೆ ಏನೇ ಒಂದು ಕೆಲಸ ಮಾಡಿದ್ರು ಸರಿ ಮೇನ್ ಏಮ್ ಮೇನ್ ಟಾರ್ಗೆಟ್ ಏನಾಗಿರ್ಬೇಕು ಹಾ ನಾನೇ ಸಿಂಹಾಸನ ಕುತ್ಕೊಬೇಕು ನಾನೇ ದೊಡ್ಡನಾಗಿರ್ಬೇಕು ಅಂತಲ್ಲ ಏನಂತೆ ಏಮ್ ಕ್ರಿಸ್ತನ ದೇಹದ ಅಭಿವೃದ್ಧಿ ಅದಕ್ಕೆ ಏನಕ್ಕೆ ನೋಡಿ ಸಿಕ್ಸ್ಟೀನ್ತ್ ವರ್ಷ ಹೇಳ್ತೀನಿ ಹದಿನಾರನೇ ವಚನ ಓದಿಂತೀನಿ ಹದಿನಾರು ಎಫಿಷಿಯನ್ಸ್ ಬಂದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಓದಿಂತೀನಿ ಹಾ ಆತನೇ ಶಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯವಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ನೋಡ್ರ ಎಷ್ಟು ಜನ ಕೊಟ್ಟರು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿ ಇರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪ್ರ ಏನಂತಾರೆ ಆತನೇ ಶಿರಸಂತೆ ಈ ದೇಹಕ್ಕೆ ದೇಹವೆಲ್ಲ ಯಾರ ದೊರೆತನದಿಂದ ಆತನ ದೊರೆತನದಲ್ಲಿದ್ದು ಅಂದ್ರೆ ಇಡೀ ಒಂದು ದೇಹದಂತ ಒಂದು ಅಂಗಗಳು ಯಾರಕ್ ಸಬ್ಮಿಟ್ ಆಗಿಬೇಕು ಫಸ್ಟ್ ಆಫ್ ಆಲ್ ಕ್ರೈಸ್ಟ್ ಏನಾಗಿರ್ಬೇಕು ಸಬ್ಮಿಟ್ ಆಗಿರ್ಬೇಕು ಅದ ಯಾವುದೇ ಮನುಷ್ಯನ ಮಾಡಿರಂತ ಒಂದು ಕಾರ್ಯಗಳಿಗಾಗ್ಲಿ ಅಥವಾ ಯಾವುದೇ ಮನುಷ್ಯರು ಮಾಡಿರೋಂಥ ನಿಬಂಧನೆಗಳಿಗಾಗ್ಲಿ ಏನ್ರಿ ಅದಿನರಾಗಿರೋದಲ್ಲ ಅಲ್ಲಿ ಹಂಗೆ ಆಗೋಯ್ತೋ ಸಭೆಯಲ್ಲಿ ಆ ಅಪೋಲೋಸ್ ಹೇಳಂತ ಮಾತನೇ ಕೇಳೋದು ಪೇತ್ ಪೇತ್ರ ಮಾತನ್ನ ಕೇಳದಿರೋದು ಅಥವಾ ಪೌಲನ್ ಮಾತನ್ನ ಕೇಳಿದ ಏನಾಯ್ತಲ್ಲಿ ಅಲ್ಲಿ ಸಭೆಯಲ್ಲಿ ಏನಾಯ್ತಂದ್ರೆ ಯಾರೋ ಅಪೋಲೋಸ್ ಆಗಲಿ ಪೌಲನಾಗ್ಲಿ ಪೇತನ್ ಹಿಂಗೆ ಹಿಂಗತ್ರ ಹೇಳಲಿಲ್ಲ ಅದ್ರ ಸಭೆಯಲ್ಲಿ ಏನಾಗ್ತಿರ್ತಾರೆ ಮನೋಭಾವ ಬೆಳಗ್ಗೆ ಶುರು ಆಯ್ತು ಅನ್ಗೆ ಹೇಳ್ತಾರನೆ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಏನ್ರಿ ಅಂದರೆ ಏನು ನರಗಳನ್ನ ನಾವು ದೇಹಕ್ಕೆ ಏನಾಗಿದ್ದೀವಾಗಲ್ಲ ಒಂದೊಂದು ಏನು ರೀ ಬಾಡಿಗೆ ಒಂದು ಪಾರ್ಟ್ಸ್ಗಳಾಗಿದ್ದೀರಿ ಅದ್ರ ಅದೇನು ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟಂತೆ ಹಂಗ ದೇವರು ನಮ್ಮ ಅಂಗವಾಗಿ ದಿನಕ್ಕೆ ದೇಹಕ್ಕೆ ಅಂದರೆ ಎಲ್ಲ ಏನಾಗ್ಲಿ ಒಟ್ಟಾಗಿ ಒಟ್ಟಾಗಿದ್ದಿ ಏನಾಗ್ಲಿ ಜೋಡಿಯಾಗಿರ್ಲಿ ಅಂತ ಇವಾಗ ದೇಹಕ್ಕೆ ಏನಾಗ್ತಾರೆ ಒಂದು ನರ ಇನ್ನೊಂದು ಅಂಗಕ್ಕೆ ಅಂಗ್ಲಿಕ್ಕೆ ಏನು ಮಾಡ್ತಾರೆ ಕನೆಕ್ಷನ್ ಕೊಡ್ತಾರೆ ಅಲ್ಲರೂ ಯೋಚನೆ ಮಾಡಿ ನಮ್ಮ ತಲೆಯನ್ನು ಹಿಡ್ದು ನಮ್ಮ ಕೈಗೆ ಬಂದ್ಬಿಟ್ಟು ಏನಪ್ಪ ಕನೆಕ್ಷನು ಅಂತಂದ್ರೆ ಏನ್ರಿ ಉಂಗ್ಲಿ ನರ್ವಸ್ ಸಿಸ್ಟಮ್ ಮೇನ್ ಕನೆಕ್ಟ್ ಆಗಿರೋದು ಈಗ ವ್ಯವಸ್ಥೆ ಮಾಡಿಂತಿನಿ ನರ ಏನಾರ ಕಟ್ ಆಗ್ಬಿಟ್ಟ ಅಂದ್ರೆ ಈ ತಲೆಗೂ ಈ ಒಂದು ಅಂಗಕ್ಕೇನೇ ಇರಲಿಲ್ಲ ಕನೆಕ್ಷನ್ ಇರಲ್ಲ ಅಲ್ಲರ ಅದನ್ನ ಬೇಕಾದ್ರೆ ಸ್ಟೋಕ್ ಹೊಡ್ಬಿಟ್ರೆ ಹೇಳ್ತಾರೆ ಡಾಕ್ಟ್ರು ಅಯ್ಯೋ ನರಗಳು ನರಗಳೇನಾಗ್ತಲ್ಲ ವರ್ಕ್ ಆಗ್ತಲ್ಲ ವಯಸ್ ಆಗ್ಬಿಟ್ರೆ ಏನಾಗಲ್ಲ ಕೈ ಕಾಲುಗಳ ನೆಟ್ಟಿಗೆ ಆಡಲ್ಲ ಯಾಕೆ ಅಂತ ನರ ವೀಕ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಲ್ಲರ ನಮ್ಮ ಕ್ರಿಸ್ತನ ದೇಹದಲ್ಲಿ ಅಂತ ನರ ಅಂದ್ರೆ ಒಬ್ಬರು ಒಬ್ರಿಗಿರಂತ ಒಂದು ಅಫೆಕ್ಷನ್ ಒಂದು ಪ್ರೀತಿ ಮಮತೆ ಯಾವತ್ತು ಇರ್ಬೇಕಂತ ಇದನ್ನ ಕಾಪಾಡೋದಿಕ್ಕೇನೆ ಸಭೆಯಲ್ಲಿ ಯಾರ ನೇಮ್ಸರದಲ್ಲಿ ಈ ಒಂದು ಹುದ್ದೆಗಾಗೆ ಕೆಲವು ಜನ ಅಪ್ಪಸ್ಗಳನ್ನ ಆಮೇಲೆ ಪ್ರವಾದಿಗಳನ್ನ ಅದರ ಸಭಾಧ್ಯಕ್ಷರ್ಗಳನ್ನ ಬೋಧಕರುಗಳೇನ್ ಮಾಡಂತೆ ದೇವರಲ್ಲಿ ನೇಮ್ಸಿರ ಈ ಕೆಲಸನ ಮಾಡಿದ್ಮೇಲೆ ಸ್ಪಿರಿಟಿಸಮ್ ಅಂತಂಬನಾಗ್ಬಿಡ್ದು ಅದಕ್ಕೆ ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ ಏನ್ರಿ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರದ ಶಕ್ತಿ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಅದರ ಏನಾಗಿರ್ಬೇಕಂತೆ ಪ್ರೀತಿಯಿಂದ ಏನಾಗಿರ್ಬೇಕಂತೆ ಒಟ್ಟೆಗಿರ್ಬೇಕಂತೆ ಅಲ್ಲರ ಅದ್ ಬಿಟ್ಬಿಟ್ಟು ಏನಾಗೋಯ್ತು ಹೋಯ್ತು ಅಂದ್ರೆ ಸಭೆಯಲ್ಲಿ ಬಂದ್ಬಿಟ್ಟು ಈ ದ್ವೇಷ ಆಕೆತನ ಇವೆಲ್ಲ ಒಟ್ಟೆಗಿಜ್ಜು ಬರೋದು ಅವಾಗ ಏನಾಯ್ತು ಡಿಫ್ರೆಂಟ್ ಡಿನಾಮಿನೇಷನ್ಸ್ ಬಂದಿದ್ದು ಅದರ ಲೂತರ್ ಅವರು ಕ್ಯಾಲ್ವಿನಿಸ್ಟು ಬ್ಯಾಪ್ಟಿಸ್ಟ್ ಇವೆಲ್ಲ ಹೆಂಗ್ ಬಂದಿದ್ದು ಇವೆಲ್ಲ ಏನಾಗಿದ್ದು ಇದೇ ಸ್ಪಿಟ್ಟಲ್ಲಿ ಬೆಳೆದಿದ್ದು ಅದಕ್ಕೆ ನೋಡ್ಬೇಕಾರೆ ಎಂತಂದ್ರೆ ಶೇ ಏಂದ್ರೆ ಆ ಒಂದು ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ಹಿಂಗಿದ್ರೇನೆ ಏನಾಗದಂತೆ ಅಲ್ಲಿ ಅಲ್ಲಿ ಸಭೆ ಮಟ್ಟು ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಅದಕ್ಕೆ ಅಪೋಸ್ಟ್ಲು ಪೌಲ್ ಏನು ಮಾಡ್ತಾರೆ ಅದನ್ನ ಕ್ಲಿಯರಾಗಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಖಂಡಿಸ್ತಾರೆ ಅದರ ಈ ಥರ ಒಂದು ಸ್ಪ್ರಿಟಿಸಮ್ ಏನ್ರಿ ಒಂದು ಗ್ರೂಪಿಸಮ್ ಥರ ಒಂದು ಸ್ಪ್ರಿಟ್ ಏನಾಗಿರ್ಬಾರ್ದು ದೇವ್ರ ಮಕ್ಳಾಗಿರ್ಬಾರ್ದು ಅದಕ್ಕೆ ಏನು ನೋಡ್ಬೇಕಾದ್ರೆ ದೇವ್ರ ಮಕ್ಳಿಗೆ ಏನ್ರಿ ಒಂದೇ ಏನ್ರಿ ರೀ ಹೆಡ್ಡು ಅದರ ಒಂದೇ ಬಾಡಿ ಮೆಂಬರು ಅದಕ್ಕೇನಿಲ್ಲ ಬೇರೆ ಯಾರೋ ಏನಾಗಿಲ್ಲ ಹೆಡ್ ಆಗಿಲ್ಲ ಯಾವತ್ತು ಒಂದ್ಬಿಟ್ಟು ಕ್ರೈಸ್ಟ್ ಏನ್ ಮಾಡಿರ್ಬೇಕು ಹೆಡ್ ತರ ಕನ್ಸಿಡರ್ ಮಾಡ್ಬೇಕು ಹೊರತು ಬೇರೆ ಯಾರು ಏನಾಗೋದಕ್ಕೆ ಸಾಧ್ಯ ಇಲ್ಲ ಅದ್ಕೆ ಹೆಡ್ ಆಗೋದಿಕ್ಕೆ ಸಾಧ್ಯ ಸತ್ಯವೇ ಹೇಳ್ತಾರೆ ನಮ್ಗೆ ಒಂದೇ ನಂಬಿಕೆ ಒಂದೇ ವಿಶ್ವಾಸ ಒಂದೇ ದೀಕ್ಷಾ ಸ್ಥಾನ ಆಮೇಲೆ ಕರ್ತನು ಕೂಡ ಒಬ್ಬನೇ ಅದರ ನಮ್ಮ ದೇವರು ಕೂಡ ಏನಾಗಿದ್ದಾರೆ ಒಬ್ಬನೇ ಒಬ್ಬನೇ ಆಗಿದೆ ನಂಬ ಅದರ ಸತ್ಯ ನೋಡ್ಬೇಕ್ರೆ ಯಾವ್ದೇ ಡಿನಾಮಿನೇಷನ್ ಇಲ್ಲ ಯಾವ್ದೇ ಡಿವಿಷನ್ಸ್ ಇಲ್ಲ ಅಥವಾ ಯಾವ್ದೇ ಒಂದು ಸೆಟ್ ಆಗ್ಲಿ ಯಾವ್ದೇ ಗ್ರೂಪ್ ಆಗ್ಲಿ ಏನಾಗಿಲ್ಲ ದೇವ್ರ ಮಕ್ಳಗಿಲ್ಲ ಅದ್ಕೊಂಡ್ಬೇಕಾರೆ ಯಾರಾರ ನಿಮ್ಗೆ ಏನಾರ ಕೇಳಿದ್ರೆ ನೀವ್ ಯಾವ ಗ್ರೂಪ್ ಅಂತ ಅಂದ್ರೆ ನಾವ್ ಹೇಳೋದು ಒಂದೇ ಆಲ್ ಕ್ರಿಶ್ಚಿಯನ್ಸ್ ಅಷ್ಟೇ ಅದರ ಯಾವ ಸತ್ಯವೇದ ಯಾವ ಡಿವಿಜನ್ಸ್ ಬಗ್ಗೆ ಏನಾಗಿಲ್ಲ ಬರ್ದೇ ಇಲ್ಲ ಮಾಡ್ಲೇ ಅಂತ ಏನ್ ಮಾಡ್ತಾರ ಅದನ್ನ ಅದನ್ನ ಹೇಳ್ತಾರೆ ಅದ್ರ ಅದ್ಕೊಡ್ಬೇಕ್ರೆ ಏನ್ರಿ ನಮ್ಮ ಒಂದು ನಂಬಿಕೆ ನಮ್ಮ ಒಂದು ಉಪದೇಶ ಯಾವ್ದರದ ಆಧಾರದ ಮೇಲೆ ಇರ್ಬೇಕು ಅಂದ್ರೆ ಸತ್ಯವೇದ ಆಧಾರ ಮೇಲೆ ಇರ್ಬೇಕು ಅಲ್ಲಿರ್ಬೇಕು ಅದ್ರಾ ಓಕೆ ವೆರಿ ಗುಡ್ ನೆಕ್ಸ್ಟ್ ಸುವರ್ಣ ಶಾಸ್ತ್ರ ಓದ್ತೀರಾ ಇಂದು ಅಪೋಸ್ತಲನು ನಮ್ಮ ಮಧ್ಯೆ ಶರೀರಧಾರಿಯಾಗಿದ್ದು ಕ್ರೈಸ್ತ ಸಭೆ ಹಲವಾರು ಗುಂಪುಗಳಾಗಿ ಒಡೆದು ಹೋಗಿರುವುದನ್ನು ನೋಡುತ್ತಿದ್ದರೆ ಆತನ ಭಾಷೆ ಹೇಗಿರುತ್ತದೆಂದು ನಾವು ಆಲೋಚಿಸಬೇಕಾಗುತ್ತದೆ ಇದು ಹೆಚ್ಚಿನ ಮಟ್ಟದ ವಿಷಯವಾಗಿ ಲೋಲು ಪತ್ತೆಯನ್ನು ಲೌ ಲೌಕಿತನವನ್ನು ಇದು ಸೂಚಿಸುವುದಾಗಿದೆ ಎಂದು ಸಂಶಯಾತೀತವಾಗಿ ಆತನು ಹೇಳುತ್ತಿದ್ದ ಆತನು ಹೇಳುತ್ತಿದ್ದ ಈ ಪದ್ಧತಿಗಳಿಗೆ ಸಂಬಂಧಪಟ್ಟವರೆಲ್ಲರೂ ಪ್ರಾಪಂಚಿಕರು ಮತ್ತು ಸಂಪೂರ್ಣವಾಗಿ ದೇವರಾತ್ಮವಿಲ್ಲದವರು ಎಂಬ ಅರ್ಥವಲ್ಲ ಎಷ್ಟಾದರೂ ಇದು ಕೆಲವು ಪ್ರಮಾಣದಲ್ಲಿ ನಾವು ದೇವರಾತ್ಮನನ್ನು ಹೊಂದಿಕೊಂಡಿರುವಂತೆ ಕೆಲವು ಪ್ರಮಾಣದಲ್ಲಿ ವಿಷಯ ಸಂಬಂಧವಾದ ಮನಸ್ಸಿನಿಂದ ಅದರ ನ ನಡೆಸುವಿಕೆ ಮತ್ತು ಪ್ರಭಾವದಿಂದ ಮುಕ್ತವಾಗಿರುವಂತೆ ಮತ್ತು ಈ ಪ್ರಮಾಣದಲ್ಲಿ ನಮ್ಮ ಸುತ್ತಲೂ ವಿವಿಧ ಪಂಥದ ಹೆಸರಿನಲ್ಲಿ ಇರುವ ವಿಭಾಗಗಳ ಬಗ್ಗೆ ನಾವು ಅನುಕಂಪ ಪಡುತ್ತೇವೆ ಕೆಲವು ಪ್ರಮಾಣದಲ್ಲಿ ದೇವರ ಪವಿತ್ರಾತ್ಮನು ನಮ್ಮಲ್ಲಿ ಹೆಚ್ಚು ಹೆಚ್ಚಾಗಿ ವೃದ್ಧಿ ಹೊಂದುತ್ತಾ ತುಂಬಿ ಬರುವಾಗ ನಮಗೆ ಕರ್ತನ ಹೆಸರಲ್ಲದೆ ಬೇರೆ ಯಾವ ಹೆಸರು ಅತೃಪ್ತಿಯನ್ನುಂಟು ಮಾಡುತ್ತದೆ ಕಟ್ಟ ಕಡೆಯಲ್ಲಿ ನಾವು ಆತ್ಮನ ಮಾರ್ಗದರ್ಶನದಲ್ಲಿ ಕರ್ತನೊಬ್ಬನನ್ನೇ ಅಂಗೀಕರಿಸುವ ಮತ್ತು ಒಂದೇ ಸದಸ್ಯತ್ವವುಳ್ಳ ಸ್ಥಳಕ್ಕೆ ಅಂದರೆ ಪರಲೋಕದಲ್ಲಿ ಹೆಸರು ಬರೆಯಿಸಿಕೊಂಡವ ಬರೆಯಿಕೊಂಡವ ಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೆ ಸೇರುತ್ತ ಸೇರುತ್ತೇವೆ ಈ ಸಭೆಗೆ ನೇಮಿತವಾಗಿರುವ ಒಂದೇ ಒಂದು ಪದ್ಧತಿ ಎಂದರೆ ಪವಿತ್ರ ಸಭೆಗೆ ಯಜಮಾನನಾದ ಕರ್ತನ ದೇಹದಲ್ಲಿ ದೀಕ್ಷಾ ಸ್ನಾನ ಹೊಂದುವುದು ಆತನ ಮರಣದಲ್ಲಿ ದೀಕ್ಷಾ ಸ್ನಾನ ಹೊಂದಿ ಆತನೊಂದಿಗೆ ಮತ್ತು ಒಬ್ಬನೇ ಆತ್ಮನ ಸದಸ್ಯರೆಲ್ಲರೊಂದಿಗೆ ಐಕ್ಯತೆ ಹೊಂದಿಕೊಳ್ಳುವುದು ಇಮ್ಯ ಅಪೋಸ್ಟ್ಲ್ ಪೋಲ್ ಇವನ್ನ ಹೊಗಳಿರೋರ ಅಥವಾ ಚೆನ್ನಾಗಿ ಬೈದಿರೋರ ಅಥವಾ ತೆಗಳಿರೋರ ಅಂತಂದ್ರೆ ಕಡಾ ಖಂಡಿತವಾಗಿ ಅಪೋಸ್ಟ್ಲ ಪೌಲ್ ಸೈ ಡೈರೆಕ್ಟಾಗಿ ಮಾಡಿರೋದು ಇವ್ನೆಲ್ಲ ಖಂಡಿಸಿರೋದು ಯಾಕಂದ್ರೆ ಇವರೆಲ್ಲ ವರ್ತನೆಗಳು ಏನಾಗಿದೆ ಇವತ್ತು ಇವತ್ತು ಆ ಥರ ಇದೆ ಅದರ ಏನಾಗಿದೆ ಅಂದ್ರೆ ಏನ್ರಿ ತಂದೆ ಒಂದೊಂದು ಗ್ರೂಪ್ ಮಾಡಿ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ಏನಾಗಿದ್ದಾರೆ ಅಂತ ಇವತ್ತು ಇವತ್ತು ಒಂದು ಏನ್ ಬ್ಯಾಡ್ ಸ್ಪಿರಿಟ್ ಅಲ್ಲಿ ಬೆಳೀತಾ ಇದೆ ಅದರ ಅದಕ್ಕೆ ಅಪೋಸ್ಟ್ಲು ಖಂಡಿತವಾಗಿ ಇದ್ದಿದ್ರೆ ಇದು ಖಂಡಿತವಾಗಿ ಇದು ಪವಿತ್ರಾತ್ಮನ ಒಂದು ಕ್ರಿಯೆಗಳಲ್ಲ ಅದ್ರ ಬದಲಾಗಿ ಇದೇನಪ್ಪ ಅಂತ ತಿಳಿದ್ರು ಅಂತಂದ್ರೆ ಏನ್ರೀ ಇದು ಒಂದು ಪಕ್ಕ ಪಕ್ಕ ವರ್ಡ್ ಸ್ಪರಿಟ್ ಅಂತ ಏಮಾಡಿದ್ರು ಆ ಪೋಸ್ಟ್ ಪೊಲೋ ಅದನ್ನ ಕ್ಲಿಯರ್ ಮಾಡಿದ್ರು ಅದನ್ನ ಕಂಡಿಸ್ ಇರೋದು ಅಲ್ಲಾರ ಅದಿಗೆ ನೋಡ್ಬೇಕಾರೆ ಏನ್ರಿ ನಮ್ಮ ಒಂದು ಎಂತ ಐಕ್ಯತೆ ನಮ್ಮ ಒಂದು ಫೆಲೋಶಿಪ್ ಅಥವಾ ನಮ್ಮ ಒಂದು ಸಂಬಂಧ ಯಾರ ಜೊತೆಗೆ ಮಾತ್ರ ಅಂತ ನೋಡ್ಬೇಕಾರೆ ಕ್ರಿಸ್ತನ ಒಂದು ಎಂತಾರೆ ಜೊತೆಗೆ ಮಾತ್ರ ಅಂದ್ರೆ ಈ ಸಭೆಯಲ್ಲಿ ಸೇರೋದು ಹೆಂಗೆ ಅಲ್ವಾ ಕ್ರಿಸ್ತನ ಸಭೆಯಲ್ಲಿ ಸೇರೋದ್ ಹೆಂಗೆ ಯಾರ ಏನು ಮಾಡ್ಬೇಕು ಇವಾಗ ಕೃಷ್ಣ ಸಭೆಯಲ್ಲಿ ಸೇರ್ಬೇಕು ಅಂದ್ರೆ ಅವಾಗ ನಾವು ಏನು ಮಾಡಬೇಕು ಹಾಂ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಕೊಡಬೇಕಾ ಹಾಂ ಹಳೆ ಸಭೆಗೆ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ರೆಸಗ್ನೇಷನ್ ಲೆಟರ್ ಹೋಗ್ಬಿಟ್ಟು ಈ ಸಭೆಯಲ್ಲಿ ಸೇರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದ್ ಲೆಟರ್ ಅಲ್ಲಿ ಹರ್ಕೊಡ್ಬೇಕಾ ಹಾ ಅದಕ್ಕೆ ಅವ್ರಿಗೆ ಸರ್ಟಿಫೈ ಮಾಡಿರ್ಬೇಕಾ ಅಂತಂದ್ರೆ ಒಬ್ರೇ ಒಬ್ಬರು ಸರ್ಟಿಫೈ ಮಾಡಬೇಕು ಈ ದೇಹದಲ್ಲಿ ಸೇರ್ಕೊಬೇಕು ಅಂತಂದ್ರೆ ಅಲ್ಲರ ಯಾರದು ಎಸ್ವಾಮಿ ಎಸ್ ಅಲ್ಲರ ಅದಕ್ಕೆ ಆಡ್ಬೇಕ್ರೆ ಏನ್ರಿ ನಮ್ಮ ಹೆಸರು ಎಲ್ಲ ಎಲ್ಲಿ ಬರ್ದಿದೆ ಎಲ್ಲಿ ಬರ್ದಿರ್ಬೇಕು ಯಾವ್ದೇ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಯಾವ್ದೇ ಸಭೆ ಒಂದು ಬುಕ್ ಡೈರಿ ಅಲ್ಲ ಅಲ್ವಾ ಅದಕ್ಕೆ ಹಾ ಎಲ್ಲಪ್ಪ ಬರ್ದಿರ್ಬೇಕು ಅಂತ ಹಾ ಪರಲೋಕದಲ್ಲಿ ಬರ್ದಿರ್ಬೇಕು ಓದಿಂತೀನಿ ಈ ಬ್ರೂಸ್ ಟ್ವೆಲ್ ಟ್ವೆಂಟಿ ತ್ರೀ ನಮ್ಮ ಹೆಸರು ಎಲ್ಲಿ ಬರ್ದಿರ್ಬೇಕು ನೋಡಿಂತೀನಿ ಈ ಬ್ರೂಸ್ ಟ್ವೆಲ್ ಟ್ವೆಂಟಿ ತ್ರೀ ಇಬ್ರೇ ಅವರಿಗೆ ಹನ್ನೆರಡು ಇಪ್ಪತ್ಮೂರು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಏಸುವಿನ ಬಳಿಗೂ ರಕ್ತಕ್ಕಿಂತ ಹಿತಕರವಾದ ಮಾತು ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಬಂದಿದ್ದೀರಿ ಅಲ್ರ ಹಂಗಾರೆ ಎಲ್ರಂತೆ ಹೆಸರು ಬರ್ದಿರೋದು ಅದರ ಪರಲೋಕದಲ್ಲಿ ಹೆಸರು ಬರೆಸಲ್ಪಟ್ಟಂತ ಚೊಚ್ಚಲ ಮಕ್ಕಳ ಸಭೆ ಇಲ್ಲಿ ನಮ್ಮ ಹೆಸರಿನಾಗ ಇರ್ಬೇಕು ಇರ್ಬೇಕು ಅಲ್ರ ಎಲ್ಲಾ ಕಡೆ ನಮ್ಮ ಹೆಸರು ಅಲ್ಲೇ ನಮ್ಮ ಹೆಸರು ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಸ್ವಾಮಿ ಹೇಳಿದ್ದು ಅದರ ಸ್ವಾಮಿ ಸ್ವಾಮಿ ಅಂತ ಹೇಳೋರು ಎಲ್ಲರೂ ಎಲ್ಲಿ ಸಾಧ್ಯ ಇಲ್ಲ ಹೋಗಲು ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಅದರ ಇವಾಗ ಸ್ವಾಮಿ ಸ್ವಾಮಿ ಅಂತ ಹೇಳೋದು ಯಾರು ಯೇಸು ಕ್ರಿಸ್ತನ ಕ್ರಿಶ್ಚಿಯನ್ ಸ್ವಾಮಿ ಭಕ್ತರು ಹೇಳಕ್ ಹೋಯ್ತಾರೆ ಅದರ ಸುಣ್ಣ ಬೇಕ್ರಿ ಯಾರು ಹೇಳೋದು ಕ್ರೈಸ್ತರು ಹೇಳೋದು ಕರ್ತನೆ ಕರ್ತನೆ ಅಂತ ಮುಟ್ಟಿ ಹೇಳೋದು ಯಾರು ಅದರ ನಮ್ಮ ಕ್ರಿಶ್ಚಿಯನ್ಸ್ ಹೇಳೋದು ಅದರ ಯೇಸು ಕ್ರಿಸ್ತ ಕೊಟ್ಟಿರಂತ ವಾರ್ನಿಂಗ್ ಏನೋ ಅವ್ರಿಗೆ ಹ ಏನಪ್ಪಾ ಹೇಳ್ತಾರೆ ಅಂತಾರೆ ನೋಡಪ್ಪ ನೀನು ಸ್ವಾಮಿ ಸ್ವಾಮಿ ಅಂದ್ರೆ ಪ್ರಯೋಜನ ಇಲ್ಲ ಪರಲೋಕದಲ್ಲಿ ಇದ್ರಲ್ಲ ದೇವ್ರು ಅವ್ರ ಚಿತ್ತ ನೀನ್ ಏನ್ ಮಾಡ್ಬೇಕು ನೆರವೇರಿಸ್ಬೇಕು ಅಲ್ವರಾ ಅದಕ್ಕೆ ನೋಡ್ಬೇಕಾರೆ ಯೇಸು ಕೃಷ್ಣ ಸಿಂಹಾಸನದಲ್ಲಿ ಆ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಕೂತ್ಕೊಂಡಂತದ್ದು ಯಾರಿಗೆ ಮಾತ್ರ ಅಧಿಕಾರ ಇದೆ ಯಾರಿಗೆ ಕೊಡೋದಿಕ್ ಅಧಿಕಾರ ಇದೆ ಎಸ್ ಯೇಸು ಕೃಷ್ಣ ಅಂತ ಅವರು ಯೋಹನ ಮತ್ತೆ ಯಾಕೋಬ್ಬರು ಬಂದು ಕೇಳ್ತಾರಲ್ಲ ಆ ಸ್ವಾಮಿ ನನ್ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಏನ್ ಮಾಡಿ ನನ್ಗೆ ಅವಕಾಶ ಕೊಡಿ ಅಂತಂದ್ಬೇಕಾರೆ ಯೇಸು ಕೃಷ್ಣ ಏನಂತಂದ್ರು ತಥಾಸ್ತು ವೆರಿ ಗುಡ್ ಅಂತಂದ್ರ ಅದು ನನಗ ಅಧಿಕಾರ ಇಲ್ಲ ದೇವ್ರು ಯಾರ ಕೊಡ್ಬೇಕು ಅಂತಿದ್ರು ಅವ್ರ ಮಾತ್ರ ಕೊಡಕ್ ಸಾಧ್ಯ ಅಂತ ಹೇಳ್ತಾರೆ ಅಲ್ವರ ಹಂಗಾರೆ ನಾವ್ ಎಸ್ ಕೃಷ್ಣ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೂತ್ಕೊಂತಿರೋ ರೈಟ್ ಹ್ಯಾಂಡ್ ಕೂತ್ಕೊಂತಿರೋ ಸಿಂಹಾಸನದಲ್ಲಿ ಏ ಕೂತ್ಕೊಂತೀರೋ ಇಲ್ಲೋ ಯಾವ ಪೊಸಿಷನ್ ಕೂತ್ಕೊಂತೀರ ಇನ್ ಕೇಸ್ ಕುತ್ಕೊಂಡಾಗಿದ್ರೆ ಅಂತ ಅಂದ್ಬಿಟ್ಟು ಇದೆಲ್ಲ ಕೊಡೋದು ಯಾರು ತಂದೆಯ ದೇವ್ರ ಹಾ ಅಲ್ರ ಅಂದ್ರೆ ಮೆಚ್ಚಿಗೆಯಾಗಿ ಬಳಬೇಕು ಅಂದ್ರೆ ಯಾರು ಮೆಚ್ಚುಗೆ ಆಗ್ ಬಳ್ಬೇಕು ಎಸ್ ಅದ್ ಮೆಚ್ಚುಕಳ್ಬೇಕು ಯಾವ್ದೇ ಮನ್ಸಿನ್ಗಾಗ್ಲಿ ಅಥವಾ ಯಾವ್ದೇ ವ್ಯಕ್ತಿಗಾಗ್ಲಿ ಬಳತ್ತದ್ದು ಇಂಪಾರ್ಟೆಂಟೆ ಅಲ್ಲ ಯಾಕೆ ಅಂದ್ರೆ ಕೊನೆಯದಾಗೆ ನಾವು ಸೇರೋದು ಯಾರ ಅಂಗಕ್ಕೆ ಕ್ರಿಸ್ತನ ಅಂಗಕ್ಕೆ ಅಲ್ವಾ ಈ ಕ್ರಿಸ್ತನ ಅಂಗಕ್ಕೆ ಇದು ಅಂಟ್ಕೊಂಬೇಕು ಇದು ಈ ಒಂದು ನಾವು ಐಕ್ಯತಲ್ಲೇ ಬರ್ಲಿಲ್ಲ ಅಂತಂದ್ರೆ ಖಂಡಿತವಾಗೋ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಅದ್ಗೆ ಕ್ರಿಸ್ತನ ದೇಹದಲ್ಲಿ ಸೇರ್ಕೊಳದ ಹೆಂಗೆ ಆತ್ಮಗಳನ್ನು ಕೂಗೊಂಡು ನಡೆಯೋದ್ರೆ

ವೆರಿ ಗುಡ್ ಅದರ ಫಸ್ಟ್ ಸ್ಟೆಪ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಬೇಸಿಕ್ ಸ್ಟೆಪ್ ಏನಂದ್ರೆ ಏನ್ರಿ ಕ್ರಿಸ್ತನಲ್ಲಿ ಫಸ್ಟ್ ಆಫ್ ಆಲ್ ದೀಕ್ಷ ಸ್ಥಾನ ಏನಾಗಿರ್ಬೇಕು ತಗೊಂಡಿರ್ಬೇಕು ಅದರ ಓದಿ ಅದರ ರೋಮಪುರದಲ್ಲಿ ಆ ಆರನೇ ಅಧ್ಯಾಯ ರೋಹಪುರದಲ್ಲಿ ಆರನೇ ಅಧ್ಯಾಯದಲ್ಲಿ ವಚನ ಮೂರು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾರುಗಾಲರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಲ್ಲ ಏನಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದಿರಿ ಏನೋ ಒಂದು ಡಿನಾಮಿನೇಷನ್ ಡಿನಾಮಿನೇಷನ್ ಬಂದ್ರಿ ಅಂತ ಅಂತಲ್ಲ ಕ್ರಿಸ್ತ ಯೇಸುವಿನಲ್ಲಿ ಸೇರೋದಿಕ್ಕೆ ಅಂದ್ರೆ ಏನು ಆತನ ದೇಹದಲ್ಲಿ ಸೇರ್ಕೊಬೇಕಂದ್ರೆ ಫಸ್ಟ್ ಪ್ರೈಮರಿ ಕಂಡೀಷನ್ ಏನ್ ಕಂಡೀಷನ್ ನಾನು ಮುಳುತಿಂತೇನಬೇಕು ನಾನು ಅಗ್ರಿಮೆಂಟ್ ಮಾಡ್ಕೊಬೇಕು ಈ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ನಾನು ಅದೇ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡಿದೀನಿ ಅಂತ ನಾವು ತಿಳ್ಕೊಂಡ ಅಂತಂದ್ರೆ ಖಂಡಿತವೂ ಆ ಅಗ್ರಿಮೆಂಟ್ ಏನಾಗಲ್ಲ ವ್ಯಾಲಿಡ್ ಆಗಲ್ಲ ಇವ್ರು ನೋಡಿ ಇವಾಗ ಸ್ಟ್ಯಾಂಪ್ ಪೇಪರ್ ಅಂತ ಮಾಡಿದಾರೆ ಕೇಳಿದಿರಾ ಡಾಕ್ಟರ್ ಏನ ಅಗ್ರಿಮೆಂಟ್ ಮಾಡಿದ್ರೆ ಸ್ಟ್ಯಾಂಪ್ ಪೇಪರ್ ಏನ್ ಮಾಡ್ತಾರೆ ಸ್ಟ್ಯಾಂಪ್ ಪೇಪರ್ ಬರೀತಾರೆ ಆ ಸ್ಟಾಂಪ್ ಪೇಪರ್ ಗೆ ವ್ಯಾಲ್ಯೂಗಳು ಇದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಅದರ ಸಾವಿರ ಎರಡ್ ಸಾವಿರ ಈ ತರ ಎಲ್ಲ ಸ್ಟ್ಯಾಂಪ್ ಪೇಪರ್ ಇದೆ ಏನಕ್ಕೆ ಹೈ ವ್ಯಾಲ್ಯೂ ಇದು ಸ್ಟ್ಯಾಂಪ್ ಪೇಪರ್ಸ್ ಮಾಡಿಸ್ತಾರೆ ಅಂತಂದ್ರೆ ಆ ಸ್ಟ್ಯಾಂಪ್ ಪೇಪರ್ಗೆ ಎಷ್ಟು ಪವರ್ ಇದೆ ಅಂತಂದ್ರೆ ಅದು ಲೀಗಲ್ ಡಾಕ್ಯುಮೆಂಟ್ ಆಗಿಬಿಡ್ತಾರೆ ಅದು ಮಾತ್ರ ಅಲ್ಲ ಲೀಗಲ್ ಡಾಕ್ಯುಮೆಂಟ್ ಮಾತ್ರ ಅಲ್ಲ ನೋಡಿ ಆ ಸ್ಟ್ಯಾಂಪ್ ಪೇಪರ್ ಇಟ್ಕೊಂಡು ಏನು ಮಾಡ್ಬೋದು ಎಷ್ಟೆಲ್ಲ ರೈಟ್ಸ್ ನಿಮ್ ಅಲ್ಲಿ ಅಧಿಕಾರ ಚಲಾಯಿಸಬಹುದು ಇವಾಗ ಅದೇ ಸ್ಟ್ಯಾಂಪ್ ಪೇಪರ್ ಇದೆ ಒಂದು ಸ್ಟ್ಯಾಂಪ್ ಪೇಪರ್ ಇದೆ ಅದ್ರ ಎಲ್ಲ ಮ್ಯಾಟರ್ ಬರೆದಿದ್ರಿ ಹೇತರ ಎಲ್ಲ ಪವರ್ಫುಲ್ ಆಗಿ ಎಲ್ಲ ಮ್ಯಾಟ್ರ್ ಬರ್ತಿದ್ರಿ ಎಲ್ಲರೂ ಸೈನ್ ಮಾಡಿದ್ದಾರೆ ಭೋತ ಪಟ್ಟು ಸೈನ್ ಮಾಡಿದ್ದಾರೆ ಆದರೆ ಆ ಸ್ಟ್ಯಾಂಪ್ ಪೇಪರು ರಿಜಿಸ್ಟ್ರೇ ಆಗಿಲ್ಲ ಅಂತ ತಿಳ್ಕೊಳ್ಳಿ ರಿಜಿಸ್ಟರ್ ಏನು ಅದು ಒಂದು ಕೋರ್ಟ್ ಅಲ್ಲಿ ಹೋಗಿ ಅದೇನಾಗಿರ್ಬೇಕು ಸ್ಟ್ಯಾಂಪ್ ಪೇಪರ್ ದುಡಿಕರಣ ಆಗಿರ್ಬೇಕು ಅದರ ಇದು ನಾವು ಗವರ್ಮೆಂಟ್ ದಾಖಿಲಾತೆ ಗವರ್ಮೆಂಟ್ ಇದನ್ನ ಅಂಗೀಕಾರ ಮಾಡಿದಂತ ಒಂದು ದಾಖಲಾತಿ ಆಗಿರ್ಬೇಕು ಆ ದಾಖಿಲಾತೇನೆ ಆಗಿಲ್ಲ ಅಂತಂದ್ರೆ ಆ ಸ್ಟ್ಯಾಂಪ್ ಪೇಪರ್ ಏನಾರ ವ್ಯಾಲ್ಯೂ ಇದೆಯಾ ಅಂತಂದ್ರೆ ಆ ಸ್ಟ್ಯಾಂಪ್ ಪೇಪರ್ಗೆ ವ್ಯಾಲ್ಯೂನೇ ಇಲ್ಲ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದು ವರ್ಷದೊಳಗೆ ಏನಾಗಬೇಕು ಅದು ಅದು ಗವರ್ಮೆಂಟ್ ಅಲ್ಲಿ ನೋಟರಿ ಅಂತ ಆಗ್ಬೇಕು ಅದರ ಇದಾಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಲಕ್ಷಾಂತರ ರೂಪಾಯಿ ಸ್ಟ್ಯಾಂಪ್ ಬರ್ತಕೊಂಡು ಅದ್ಲು ಏನ್ ಬೇಕಾದ್ರೆ ಬರ್ಕೊಂಡಿರಿ ಅಯ್ಯೋ ನನ್ನ ಸ್ವ ನನ್ನ ಪಿತ್ರಾದಿತ್ಯ ಆಸ್ತಿನ ನಾನು ಚಿತ್ತದಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಬಡವರಿಗೆಲ್ಲ ದಾನ ಮಾಡ್ತೀನಿ ಬರೆದ್ರು ಸೇರಿ ಅದೇನಕ್ಕೂ ಬೆಲೆನೇ ಇಲ್ಲ ತೊಳೆದ ತಿಪ್ಪೆಗೆ ಸಿಗಬೇಕು ಇದೇ ತರ ನಮ್ಮ ಒಂದು ಒಡಂಬಡಿಕೆ ಇದೆಯಲ್ಲ ನಾನು ಕ್ರಿಸ್ತನ ದೇಹದಲ್ಲಿ ಸೇರ್ಕೊಂತ ಮಾಡಿಕೆ ಒಡಂಬಡಿಕೆ ಇದೆಯಲ್ಲ ಇದು ಫಸ್ಟ್ ಸ್ಟೆಪ್ ಹೆಂಗಿರ್ಬೇಕು ಕರೆಕ್ಟ್ ಆಗಿ ಇರಬೇಕು ಅದೇನಂತಂದ್ರೆ ನಾವು ಏನ್ರೆ ಕ್ರಿಸ್ತ ಯೇಸುವಿನ ಸೇರ್ಕೊಂಡ ಕೋಸ್ಕರ ಏನ್ ಮಾಡಿದ್ವಿ ನಾವು ದೀಕ್ಷಾ ಮಾಡ್ಕೊಂಡ ಇದನ್ನ ಪ್ರಾಪರ್ ಆಗಿ ಮಾಡಕ್ ನಾವು ನಾವು ತಗೊಬೇಕು ಅಲ್ವರ ಸೊ ಅದಕ್ಕೆ ಇದು ಪ್ರಾಪರ್ ಆಗಿ ಸಿಂಬಲೈಸ್ ಮಾಡೋದು ಅತ್ಯ ಅವಶ್ಯಕತೆ ಯಾಕಂದ್ರೆ ಸತ್ಯವೇದ್ಯರು ಹೇಳ್ತಾರೆ ದೀಕ್ಷಾ ಸ್ಥಾನ ಎಷ್ಟಿದೆ ಒಂದೇ ದೀಕ್ಷಾ ಸ್ಥಾನ ಒಂದೇ ದೀಕ್ಷಾ ವೆರಿ ಗುಡ್ ಅಲ್ವರ ಹಂಗಾರೆ ನಾವು ತಗೊಂಡಿರೋದಲ್ಲ ಒಂದೇನಾ ಎರಡು ಎರಡು ನೀವೆಲ್ಲ ತಗೊಂಡ್ಬಿಟ್ರ ಏನರಪ್ಪಾ ನೀವೆಲ್ಲ ಹಿಂಗ್ ತಪ್ಪ ಮಾಡ್ಬಿಟ್ರಿ ಒಂದೇ ತೊಗೊಂಡಿದ್ನ ಆಗ್ತೈತಲ್ಲ ಅಂತಂದ್ರೆ ಆ ತಗೊಂಡದ್ನ ಒಂದನೇ ಕರೆಕ್ಟ್ ಆಗಿ ಏನಾಗಿರ್ಬೇಕು ತಗೊಂಡಿರ್ಬೇಕಾಯ್ತು ಅದ್ರ ಹಾಕುವ ಕರೆಕ್ಟ್ ಆಗಿರೋಂತ ಒಂದನೆ ಫಸ್ಟ್ ಸ್ಟೆಪ್ ಅಲ್ಲಿ ತೊಗೊಂಡಿಲ್ಲ ಅಂತಂದ್ರೆ ಅದೇನ್ ಮೀನಿಂಗ್ ಅಂದ್ರೆ ಫಸ್ಟ್ ತೊಗೊಂಡಿದೆ ವೇಸ್ಟ್ ಅಂತಾನೆ ಅರ್ಥ ಅದ್ರ ಅದಕ್ಕೆ ಪ್ರಾಪರ್ ಆಗಿ ಏನ್ ಮಾಡ್ಬೇಕು ತೊಗೊಂಡಂತ ಒಂದು ಕರೆಕ್ಟ್ ಆಗಿರತ್ತ ದೀಕ್ಷಣ ಒನ್ ಟೈಮ್ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಮಾಡ್ಬೇಕು ಅದಕ್ಕೆ ನಾವು ಎಫಿಷಿಯಸ್ ಸಭೆಯಲ್ಲಿ ಎಷ್ಟೋ ಜನ ಸೋದರುಗಳು ಏನಾಗಿದ್ದು ಬ್ಯಾಡಿಸಮ್ನ ತಗೊಂಡಿದ್ರು ಅದನ್ನ ಅಪೋಸ್ಟ್ಲ್ ಪೌಲ್ ಬಂದು ಮಾಡ್ತಾರೆ ವೆರಿ ಗುಡ್ ಸಭಾಷ್ ಎಕ್ಸಲೆಂಟ್ ಪ್ಲೀಸ್ ಕಂಟಿನ್ಯೂ ಅಂದ್ರೆ ಇಲ್ಲ ನೀವು ಯಾವ್ದ್ರಲ್ಲಿ ದೀಕ್ಷೆ ತಗೊಂಡ್ರಿ ಯಾರು ಹೇಳ್ಕೊಟ್ಟಾರ ನಿಮ್ಗೆ ಅಂತ ಅಂತ ಹೇಳ್ಬೇಕ್ರೆ ಅದನ್ನ ತಪ್ಪನ್ನ ತಿದ್ದಿ ಯಾವ್ದ್ರಲ್ಲಿ ದೀಕ್ಷೆ ಸಹ ತೊಗೊತಾರೆ ಎಸ್ ಕೃಷ್ಣ ಎಸ್ ಅಲ್ಲಿ ಅವರು ಅದು ದೀಕ್ಷೆ ಸಹ ಯಾಕಪ್ಪ ಅಪೋಸ್ಟ್ಲ್ ಪೌಲ್ ಅಪೋಸ್ಟ್ಲ್ ಪೌಲೇ ತಗೊಂಡಿಲ್ವಾ ಅದನ್ನು ಆಗಿರ್ಬೇಕ್ರೆ ಇದನ್ನ ಪ್ರಾಪರ್ ಆಗಿ ಸಿಂಬಲೈಸ್ ಮಾಡೋದು ಯಾರೋ ಒಂದು ಚಿತ್ತ ಒಂದು ಕರ್ತವ್ಯ ಅಂತ ಅಂದರೆ ದೇವ್ರ ಮಕ್ಳಾಗಿರ ನಮ್ಮ ಒಂದು ಕರ್ತವ್ಯ ಯಾಕೆ ಅಂದರೆ ಯೇಸು ಕ್ರಿಸ್ತನೇ ಮಾಡೋರೆ ಇನ್ನು ಯೇಸು ಕ್ರಿಸ್ತಿನ ದುಡ್ಕಿನ್ ದೊಡ್ಡವ್ರ ಇನ್ ಯಾರಪ್ಪ ಇದ್ದಾರೆ ಅಂದ್ರೆ ಖಂಡಿತವಾಗಿ ಯಾರು ಇಲ್ಲ ಅದಕ್ಕೆ ನೋಡ್ಬೇಕಾರೆ ಈ ತರ ಒಂದು ದೇಹದ ಅಂಗವಾಗಿ ಸೇರಬೇಕು ಅಂದ್ರೆ ಫಸ್ಟ್ ಟೈಮ್ ಮಾಡ್ಬೇಕು ನಮ್ಮ ಯಾವುದೇ ಒಂದು ಫಾರ್ಮ್ ಫಿಲ್ ಅಪ್ ಮಾಡೋದಾಗ್ಲಿ ಯಾವುದೇ ಅಪ್ಲಿಕೇಶನ್ ಕೊಡೋ ಅಂತ ಇಲ್ಲ ಏನ್ರಿ ಕ್ರಿಸ್ತನ ಒಂದು ಮರಣದಲ್ಲಿ ಪಾಲಾಗದಕ್ಕೆನ ಬೇಕು ಸಿದ್ಧ ಆಗ್ಬೇಕು ಅಂದ್ರೆ ಈ ಒಂದು ಬೇಸಿಕ್ ಸ್ಟೆಪ್ ಏನ್ ಮಾಡ್ಬೇಕು ನಾವು ಮಾಡೋರಾಗಿರ್ಬೇಕು ಇದನ್ನೇ ನಾವು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ ಇದನ್ನೇ ಮಾಡಕ್ ಆಗಲ್ಲ ಅಂತಂದ್ರೆ ಏನಪ್ಪಾ ನಾವು ನೋಡಿಸ್ತಾ ಇದೀವಿ ನಮ್ ಕರ್ತಂಗಿ ಅಂತಂದ್ರೆ ಖಂಡಿತವಾಗೂ ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ ನಾನಿ ಮುಳಗ್ ಮುಳುಗ್ತೀನಿ ಅಂತ ಹೇಳೋದು ಕೂಡ ಇಸ್ ಓನ್ಲಿ ಪ್ರಾಮಿಸ್ ಆನ್ ದ ವಾಟರ್ ಅಲ್ದಾರ್ ಅದಕ್ಕೆ ಹೊರಡ್ಬೇಕ್ರೆ ಈ ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ತುಂಬಾ ಕಾಶಿಯಸ್ ಆಗಿರ್ಬೇಕು ಅಂತ ಕೂಡ ನೋಡ್ತೀರಾ ಅದಕ್ಕೆ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ ನೆಕ್ಸ್ಟ್ ಯಾರು ಓದ್ತೀರಾ ಹ್ಮ್ ಸರ್ ಈ ವಿಷಯದ ಬಗ್ಗೆ ಇರುವ ಕ್ರೈಸ್ತ ಸಾಮ್ರಾಜ್ಯದ ಪೂರ್ಣವಾದ ಚಿತ್ತವೃತ್ತಿಯನ್ನು ಬದಲಾಯಿಸುವುದನ್ನು ನಮ್ಮದಲ್ಲ ಬದಲಾಯಿಸುವುದು ನಮ್ಮದಲ್ಲ ಅದು ಯಾವುದೇ ಮಾನವ ಜೀವಿಗೆ ಬಹು ದೊಡ್ಡದಾದ ಕರಾರು ಎನಿಸುತ್ತದೆ ನಾವು ವೈಯಕ್ತಿಕವಾಗಿ ಮದಲಿಂಗನಿಗೆ ಪ್ರಮಾಣಿಕರಾಗುವುದು ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವ ಪ್ರತಿಯೊಬ್ಬನು ಎಲ್ಲ ವಿಧವಾದ ದುಷ್ಟತನದ ದುಷ್ಟತನದಿಂದ ತನ್ನ ಸ್ವಂತ ತನ್ನ ಸ್ವಂತ ವಿಶ್ವಾಸಕ್ಕೆ ನಡತೆಗೆ ಮತ್ತು ಆಚಾರ ಪದ್ಧತಿಗಳಿಗೆ ತಪ್ಪೆನಿಸುವ ಎಲ್ಲಾ ಸಂಗತಿಗಳಿಂದ ದೂರವಾಗುವುದು ಇವೇ ಮುಂತಾದವುಗಳು ನಮ್ಮ ಪಾಲಿನವು ಇಂಥವರು ಮದಲಿಂಗನಲ್ಲದೆ ಬೇರೆ ಯಾವ ಹೆಸರಿನಿಂದಲೂ ತಿಳಿಪಡಲು ಇಷ್ಟಪಡುವುದಿಲ್ಲ ಕೇಳಿದಾಗ ಆತನ ಹೆಸರನ್ನು ಉಪರ ಲೋಕಗಳಲ್ಲಿ ಎಲ್ಲಾ ಮಾನವರು ರಕ್ಷಣೆಗೆ ಹೊಂದಬಹುದಾದ ಆ ಹೆಸರನ್ನು ಮಾತ್ರವೇ ನಮ್ಮ ಸ್ವಂತ ಸ್ವಂತವಾಗಿಸಿಕೊಳ್ಳುವಲ್ಲಿ ಸಂತೋಷ ಪಡುತ್ತಾರೆ ಈ ಸತ್ಯದ ಚೈತನ್ಯಕ್ಕೆ ವಿಧೇಯ ವಿಧೇಯತೆಯುಳ್ಳವರಾಗಿ ನಾವು ಕರ್ತನಲ್ಲಿ ಮುಕ್ತರಾಗಿ ನೆಲೆಗೊಳ್ಳುವ ನೆಲೆಗೊಳ್ಳುವಂತೆ ಎಲ್ಲಾ ಗುಂಪುಗಳ ಹೆಸರಿನಿಂದ ಹಾಗೂ ಭಿನ್ನ ವರ್ಗದ ಸಂಸ್ಥೆಗಳಿಂದ ದೂರವಾಗುತ್ತವೆ ನಾವು ದೈವ ಚೈತನ್ಯವುಳ್ಳ ಆದರೆ ಇನ್ನೂ ಪಂಥ ಪದ್ಧತಿಯೇ ಸೇರಿಕೊಂಡಿರುವವರನ್ನು ಪರಿತ್ಯಾಗ ಮಾಡಬೇಕಂದಲ್ಲ ಮಾಡಬೇಕಂದಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ನೀವು ಅವಳ ಪಾಪಗಳಲ್ಲಿ ಪಾಲುಗಾರರು ಆಗಬಾರದು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಪ್ರಕಟಣೆ ಹದಿನೆಂಟು ನಾಲ್ಕು ಎಂಬ ನಮ್ಮ ಕರ್ತನ ನುಡಿಯನ್ನು ಗ್ರಹಿಸುವವರಾಗಿದ್ದೇವೆ ಆತನ ಕೆಲವು ಜನರು ಬಾಬೆಲಿನಲ್ಲಿ ಇದ್ದು ಹಂತ ಪದ್ಧತಿಯ ಸಂಸ್ಥೆಗಳನ್ನು ಹೆಸರುಗಳನ್ನು ಮಾನ್ಯ ಮಾಡುವವರಾಗಿ ತಪ್ಪು ಕಲ್ಪನೆಗೆ ಬಳಲುವವರಾಗಿದ್ದಾರೆ ಎಂಬ ಅಭಿಪ್ರಾಯವನ್ನು ಇದು ನೀಡುವುದಾಗಿದೆ ನಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸುವಂತೆ ಮಾಡಿ ಫಲಿತಾಂಶವನ್ನು ಬಿಟ್ಟು ಬಿಡುವುದು ನಮ್ಮ ಪಾಲ್ ಪಾಲನದಾಗಿದೆ ನಾವೇನ್ ಮಾಡಬೇಕು ಲೋಕ ಎಲ್ಲ ಇರೋದೇ ಹಿಂಗೆ ಏನು ಮಾಡಬೇಕು ಇವ್ ಲೋಕದಲ್ಲಿ ಎಲ್ಲರೂ ಒಂದು ತಪ್ಪಾದ ಒಂದು ನಂಬಿಕೆಲಿ ಇದಾರೆ ಕ್ರೈಸ್ತವರು ನಾವೇನು ಮಾಡಬೇಕು ಇಡೀ ಲೋಕನೆಲ್ಲ ಕರೆಕ್ಟ್ ಮಾಡ್ತಾ ಹೋಗ್ಬೇಕಾ ಅಂತಂದ್ರೆ ಖಂಡಿತವಾಗೂ ಅದು ನಮ್ಮ ಕೆಲಸ ಅಲ್ವೇ ಅಲ್ಲ ಯಾಕೆಂದ್ರೆ ಲೋಕ ಸುಧಾರಣೆ ಇವಾಗಿನ ಒಂದು ಕೆಲಸ ಅಲ್ಲ ಏಸು ಕ್ರಿಸ್ತನ ಹೆಂಗೆ ಮಾಡಿದ್ರೇನಪ್ಪ ಯಾಕಪ್ಪ ಏಸು ಕ್ರಿಸ್ತು ಮೊದಲೇ ಬಾರಿಕೆಲ್ಲ ಬರ್ಬೇಕಾರೆ ಅವರು ಇಸ್ರೇಲ್ ಯಹೂದಿರ ಯಹುದಿರೋ ಮತಾಧಿಪತಿಗಳೇ ಏನ್ ಮಾಡಿಲ್ಲ ಅವರು ಅವ್ರನ್ನ ನಂಬಲಿಲ್ಲ ಅವರು ನಮ್ದಿರೋ ಕಾರಣದಿಂದ ಎಷ್ಟೋ ಜನಗಳು ನಂಬಕ್ಕೆ ಆಸ್ಪದ ಇದ್ರು ಸರಿ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ನಂಬ ಹೋಗ್ಲಿಲ್ಲ ಅಲ್ರ ಅದ್ಗಿ ಅವ್ರು ಯೇಸು ಕೃಷ್ಣ ತುಂಬಾ ಜನ ನಂಬಿದ್ರು ಅರೆ ತುಂಬಾ ಜನ ನಮ್ದವ್ರು ಯೇಸು ಕೃಷ್ಣ ಹಿಂದೆ ಬರ್ಲಿಲ್ಲ ಅವರು ಯಾಕಪ್ಪ ಬರ್ಲಿಲ್ಲ ಅಂತಂದ್ರೆ ಹೇಳಿದ್ರಂತಾರೆ ಅವ್ರಿಗೆ ಏನ್ ಮುಖ್ಯವಾಗಿ ಬೇಕಾಗಿತ್ತು ಅಂದ್ರೆ ಅವರು ಕರ್ತನ ಮೇಲೆ ನಂಬುವಂತದು ಬೇಕಾಗಿಲ್ಲ ಅವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಅವ್ರ ಲೀಡರ್ಸ್ಗಳು ಯೇಸು ಕಸ ನಮ್ ತರೋ ಇಲ್ವೋ ಅಂತ ಬೇಕಾಗಿತ್ತು ಯಾಕಂದ್ರೆ ಲೀಡರ್ಸ್ ಲೀಡರ್ಸ್ಗಳು ನಂಬಿಲ್ಲ ಅಂತಂದ್ರೆ ಎಲ್ಲಿ ಲೀಡರ್ಸ್ನ ಬಹಿಷ್ಕಾರ ಹಾಕ್ಬಿಡ್ತಾರೆ ಅದರ ಸಭೆನ ಹೊರಗಡೆ ಓಡಿಸ್ಬಿಡ್ತಾರೆ ಅವಾಗ ನಮ್ಗೆ ದಿಕ್ಕು ದಿಸ ಇರಲ್ಲ ನಮ್ಗೆ ಯಾರೋ ಏನೋ ಮದುವೆ ಮುಂಚೆ ಮಾಡೋಕ್ಕೆಲ್ಲ ಯಾರು ಇಲ್ವಲ್ಲ ಅಂದ್ಬಿಟ್ಟು ಭಯ ಏನಾಗಿತ್ತು ಇತ್ತು ಅಲ್ಲ ನೋಡಿ ನಾನು ಹೇಳೋದು ಬೈಬಲ್ ಐತ್ ನೋಡಿ ನಿಂತಿನಿ ಯೋಹನ ಹನ್ನೆರಡನೇ ಅಧ್ಯಾಯ ಯೋಹನ ಹನ್ನೆರಡನೇ ಅಧ್ಯಾಯ ನಲ್ವತ್ತೆರಡನೇ ವಚನ ಜಾನ್ ಟ್ವೆಲ್ ಫಾರ್ಟಿ ಟು ಆದರೂ ಹಿರಿ ಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು ಆದರೆ ತಮಗೆ ಸಭೆಯಿಂದ ಆದೀತೆಂದು ಪರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ ಯಾಕೆಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು ನಿಮ್ ಬೈಬಲ್ ಬೈಬಲ್ ಕ್ಲಾಸ್ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಎಷ್ಟು ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ವರ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಯಾವ ಸಭೆಯ ಹಿರಿಯರು ಅವನ ನಂಬ್ತಾ ಇದ್ರು ಅಂತಂದ್ಬಿಟ್ಟು ಅಲ್ರ ಯಾಕಪ್ಪ ಹಂಗ ಹೇಳ್ತಾರೆ ಅಂತಂದ್ರೆ ಏನ್ರಿ ಅನೇಕ ಜನಗಳಿಗೆ ನಂಬಿಕೆ ಇತ್ತು ನಂಬಿಕೆ ನಂಬಿಕೆ ಏನಿತ್ತು ಅವ್ರಿಗೆ ನಂಬಬೇಕು ಅಂತ ಏನಾಗಿತ್ತು ಅವ್ರಿಗೆ ಅವ್ರಿಗೆ ಆಸೆ ಇತ್ತು ಆದ್ರೆ ಏನ್ ಮಾಡಕ್ ಹೋಗಿಲ್ಲ ಯಾರ ನಂಬದಕ್ಕೆ ಹೋಗಿಲ್ಲ ಅಲ್ರ ಯಾಕೆ ಹೋಗಿಲ್ಲ ಅಂತಂದ್ರೆ ಎಲ್ಲಿ ಸಭೆಯಿಂದ ಹೊರಗಡೆ ಹಾಕ್ಬಿಡ್ತಾರ ಅಂತ ಅಂದ್ಬಿಟ್ಟು ಭಯ ಅಲ್ ಈ ಒಂದು ಭಯದ ನಿಮಿತ್ತವಾಗಿ ಏನಾಗಿದೆ ಅಂದ್ರೆ ಅವ್ರಿಗೆಲ್ಲ ಏನಾಗಿದ್ರು ಇವ್ರು ಸಬ್ಮಿಟ್ ಆಗಿದ್ರು ನೋಡಿ ಇನ್ನೊಂದ್ ಕಡೆ ಹೇಳ್ತಾರೆ ಜಾನ್ ಸೆವೆನ್ ಚಾಪ್ಟರ್ ಫಾರ್ಟಿ ಏಟ್ ವರ್ಸ್ ಜಾನ್ ಸೆವೆನ್ ಫಾರ್ಟಿ ಏಟ್ ಫಾರ್ಟಿ ಸಿಕ್ಸ್ ಇಂದ ಓದ್ಕೋಬನಿ ಈ ಮನುಷ್ಯ ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತನಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು ಅದಕ್ಕೆ ಪರಿಸಾಯರು ನೀವು ಮರಳಾದಿರ ಹಿರಿ ಸಭೆಯವರಲ್ಲಿ ಪರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ ಧರ್ಮಶಾಸ್ತ್ರವನ್ನರಿಯದಂತಹ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು ಓಕೆ ಥ್ಯಾಂಕ್ ಯು ಸದ್ಯ ನೋಡ್ಬೇಕ್ರೆ ಏನ್ರೀ ಅವ್ನ ಅರೆಸ್ಟ್ ಮಾಡಕ್ ಹೋಗಂತ ಆಫೀಸರ್ಸ್ ಗಳಿಗೆ ಶಾಕ್ ಆಗ್ಬಿಡ್ತದೆ ಯಾಕಂದ್ರೆ ಅಷ್ಟೊಂದು ಸ್ಪಷ್ಟವಾಗಿ ಅಷ್ಟೊಂದು ಕ್ಲಾರಿಟಿಯಿಂದ ಯಾರಪ್ಪ ಎಲ್ಲ ಹೇಳ್ಕೊಡ್ತಾರೆ ಅಂದ್ರೆ ಯೇಸು ಕಸಿ ಮಾಡ್ತಾರೆ ಅವ್ರು ಹೇಳ್ಕೊಡ್ತಾರೆ ಅದಿಗೆ ನೋಡ್ಬೇಕಾರೆ ಯೇಸು ಕುಸ್ಸು ಬಗ್ಗೆ ಹೇಳ್ಬೇಕಾರೆ ಹೇಳ್ತಾರೆ ಅವ್ರು ಅಧಿಕಾರದಿಂದ ಮಾತಾಡಿದ್ರು ಅಂತ ಸತ್ಯವೇದ ಒಂದು ವಚನ ಇದೆ ಏನು ಅಧಿಕಾರದಿಂದ ಮಾತಾಡಿದ್ರು ಅಂದ್ರೆ ಯೇಸು ಕಸು ಕೋಲ್ ಇಟ್ಕೊಂಡು ಐ ನೋಡೋದನ್ನ ಕೇಳ್ರಿ ಇಲ್ಲ ಅಂದ್ರೆ ಅಷ್ಟೇ ಅಂತಂದ್ರೆ ಅಂದ್ರೆ ಇಲ್ಲ ಅಧಿಕಾರ ಏನು ಅಂದ್ರೆ ಇವ್ ಫರೀಸ್ ಮಾಡೋಂಥ ಉಪದೇಶಗಳಲ್ಲಿ ಅನೇಕ ಸಂದೇಹ ಬರೋದು ಈ ಸಂದೇಹಕ್ಕೆ ಕೊಡ್ತಾ ಇಲ್ಲ ಅದಕ್ಕೆ ಏನು ಮಾಡೋರು ದೇವ್ರ ಮೇಲೆ ಭಯಾನ ಹುಟ್ಟಿಸ್ಬಿಡೋರು ಭಯ ಹುಟ್ಟಿಸಿದ ತಕ್ಷಣ ಏನಾಗ್ಬಿಡೋರು ಅಂದರೆ ಎಲ್ಲ ಬಂದ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಡೋರು ಅದಕ್ಕೆ ಬಹು ಕುತೂಹಲದಿಂದ ದೇವ್ರನ್ನೇನು ಮಾಡೋರು ಮನಸ್ಸಲ್ಲಿ ಹುಡುಕ್ತಾ ಇರೋ ಅಣಿತೀನಿ ಆವಾಗ ಏಸು ಕಸು ಬಂದ್ಬಿಟ್ಟು ಅವೆಲ್ಲ ವಿಚಾರಕ್ಕೂ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾ ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅವ್ರಿಗೆ ಕೇಳೋದಿಕ್ಕೆ ಅಂತಂದ್ರೆ ಯೇಸು ಕೃಷ್ಣನ್ ಮಾತುಗಳು ಏನ್ರಿ ಫುಲ್ ಕ್ಲಾರಿಟಿಯಿಂದ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ನಾವು ಮತ್ತೆ ಐದನೇ ಅಧ್ಯಯಲ್ಲಿ ನೋಡಿದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಒಂದು ಬೆಟ್ಟ ಮೇಲೆ ಪ್ರಸಂಗ ಮಾಡಿದಂತ ಒಂದು ವಿಚಾರಗಳು ನೋಡ್ತೀವಿ ಅಲ್ವರ ಅದಕ್ಕೆ ನೋಡಿ ಮ್ಯಾಥ್ಯು ಸೆವೆನ್ ಚಾಪ್ಟರ್ ವರ್ಸ್ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ಮ್ಯಾಥ್ಯು ಸೆವೆನ್ ಚಾಪ್ಟರ್ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ನೋಡಿ ಏಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಅತ್ಯಾಶ್ಚರ್ಯ ಪಟ್ಟರು ಅತ್ಯಾಶ್ಚರ್ಯ ಪಟ್ಟರಂತೆ ಅವರು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಬರೀ ಡೌಟ್ಗಳು ಬರೋದು ಉಪದೇಶ ಮಾಡದ್ರೆ ಅದೇ ಇವರು ಉಪದೇಶ ಮಾಡೋದಂತೆ ವೆರಿ ಕ್ಲಿಸ್ಟಲ್ ಕ್ಲಿಯರ್ ಅದ್ರ ಅದಕ್ಕೆ ಫ್ರೀ ಇದ್ರೆ ಓದಿಂತೀನಿ ಏನ್ರಿ ಅಲ್ಲಿ ಆಣೆ ಇಡೋದ್ ಬಗ್ಗೆ ಹೇಳ್ತಾರೆ ಕಾಣಿಕೆ ಕೊಡೋದ್ ಬಗ್ಗೆ ಹೇಳ್ತಾರೆ ಆಮೇಲೆ ಏನ್ರೀ ಶತ್ರುಗಳನ್ನ ಪ್ರೀತಿ ಮಾಡ್ಬೇಕು ದ್ವೇಷ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಆ ಒಬ್ಬ ವ್ಯವಿಚಾರ ಅಂದ್ರೆ ಏನು ಅಂತ ಹೇಳ್ತಾರೆ ಕಣ್ಣನ್ನ ನೋಡೋದು ವ್ಯವಿಚಾರನ ಅಥವಾ ಫಿಸಿಕಲ್ ಆಗಿ ಒಂದು ಸಂಬಂಧ ಇಟ್ಕೊಳೋದ್ ವ್ಯವಿಚಾರ ಅಂತ ಅದ್ನೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಆಮೇಲೆ ಏನ್ರಿ ಇನ್ನ ಅನೇಕ ವಿಚಾರಗಳೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ತಂದೆ ತಾಯಿಗಳನ್ನ ಗೌರವ ಕೊಡ್ಬೇಕ ಬೇಡವೋ ಆ ವಯಸ್ಸಾಗಿ ಮೇಲೆ ತಂದೆ ತಾಯಿಗಳನ್ನ ನೋಡ್ಕೊಬೇಕೋ ಬೇಡವೋ ಅದರ ಆಮೇಲೆ ನಮ್ಮ ಶತ್ರುಗಳನ್ನ ಯಾವ ಮಟ್ಟಿಗೆ ಪ್ರೀತಿ ಮಾಡ್ಬೇಕು ಲೌಕಿಕಂತ ವಿಚಾರಗಳನ್ನ ಎಷ್ಟು ಮಟ್ಟಿಗೆ ನಾವು ಆಸೆ ಪಡ್ಬೇಕು ಹೆಂಗಿರ್ಬೇಕು ಅಂತ ಮಾಡ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಯ ಅಂತ ರಿಯಲ್ ಮೀನಿಂಗ್ ಮಾಡ್ತಾರೆ ಕೊಡ್ತಾರೆ ಇದೆಲ್ಲ ಕೇಳ್ಬೇಕಾರೆ ಎಷ್ಟು ಜನಕ್ಕೆ ಎಷ್ಟು ಖುಷಿ ಆಗೋದು ಅಂದ್ರೆ ಅವ್ರು ತುಂಬಾ ನಂಬಿಕೆ ಇತ್ತು ಇದೇ ಸತ್ಯ ಅಂತ ಆದ್ರೆ ಇವ್ ಏನು ಏನ್ಮಾಡ್ತಲ್ಲ ಜನಗಳು ಬಿಡ್ತಾ ಇರಲ್ಲ ಯಾಕಂದ್ರೆ ಭಯ ಅದರ ಎಷ್ಟೋ ಜನಗಳು ನಂಬೋದಿಕ್ಕೆ ಆಸೆ ಇತ್ತು ಅದು ತುಂಬಾ ಜನಗಳಿಗೆ ಏನಾಯ್ತು ಭಯ ಇತ್ತು ಅಂದ್ರೆ ಬೈಬಲ್ನಲ್ಲಿ ಏಸು ಕಸ ನಂಬಿದ್ದ ತುಂಬಾ ಜನಗಳಿದ್ರು ಅದ್ರ ಭಯ ಇತ್ತು ಯಾರು ಎಕ್ಸಾಂಪಲ್ಸ್ ಹೇಳ್ರಿ ಫಾಲೋ ಮಾಡಲಿಲ್ಲ ಅವರು ಆದ್ರೆ ಸೀಕ್ರೆಟ್ ಡಿಸೈಪಲ್ಸ್ ಆಗಿದ್ರು ಕ್ರೈಸ್ಟಿಗೆ ಅವರೆಲ್ಲ ಆಮೇಲೆ ಬರ್ತಾರೆ ಯಾರು ಇರ್ಬೋದು ಹೇಳಿ ಎಕ್ಸಾಂಪಲ್ ಆ ನೋಡ್ರ ಯೋಸೆಫನು ಅದ್ರ ರಿಚ್ ಪರ್ಸನ್ ಅದರ ಆ ಕಾಲದಲ್ಲೆಲ್ಲ ಸಮಾಧಿ ತಗೊಬೇಕು ಏನ್ರಿ ಅದೆಲ್ಲ ಆರ್ಡರಿ ಪೀಪಲ್ಗೆಲ್ಲ ಆಗಲ್ಲ ವೆರಿ ರಿಚ್ ಪರ್ಸನ್ ಅಂತ ಹೇಳ್ತಾರೆ ಬೈಬಲ್ ಏಷ್ಯಾ ಬಂದಂಥ ಪ್ರವಾದ್ಞೆ ಮಾತ್ರ ನೆರವೇರ್ಬೇಕು ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರು ಯೋಸಫ್ ಮುಖಾಂತರ ಹೊಸದಾಗಿರಂತ ಒಂದು ಸಮಾಧಿ ಮಾಡಿರಲ್ಲಿ ಸಿದ್ಧ ಮಾಡಿದ್ರು ಅಲ್ರ ಸತ್ ಮೇಲೆ ಏನ್ ತಂದ ಹಾಕುದ್ರು ಅವ್ರು ಏನಪ್ಪಾ ಸತ್ ಮೇಲೆ ಏನಪ್ಪಾ ಮಾಡಿದ್ರು ಯೇಸು ದೇಹನ ಒಯ್ತಾರೆ ಒಯ್ಕೊಂಡು ಎಲ್ಲಿ ಹೋಯ್ತಾರೆ ಸಮಾಧಿಯಲ್ಲಿ ವೆರಿ ಗುಡ್ ಯೋಸಫಿನ ಸಮಾಧಿ ಇಡ್ತಾರೆ ಯಾಕಪ್ಪ ಯೋಸಫ್ ಗೆ ಸತ್ ಮೇಲೆ ಸಮಾಧಿ ಕೊಡ್ಬೇಕದ ಬುದ್ಧಿವಂತ ಜೀವಂತವಾಗಿ ಇರ್ಬೇಕಾದ್ರೆ ಯೇಸು ಗೋಸಂಗೆ ಮಾಡ್ತಾರಲ್ವಾ ಹ ಸತ್ ಮೇಲೆ ಸಮಾಧಿ ಕೊಟ್ಟು ಏನ್ ಪ್ರಯೋಜನ ಸರಿ ನೆಕ್ಸ್ಟ್ ಏನ್ ಮಾಡ್ತಾರೆ ನಿಕೋಡಿಮಸ್ ಅದರ ಆಮೇಲೆ ಝಕೆಯು ಆಮೇಲೆ ಇನ್ನೊಬ್ರು ಇದ್ದಲ್ಲ ಇನ್ನ ಕೆಲವು ಜನ ಸಿನಿಡ್ರಿ ನಲ್ಲಿರಂತ ಎಷ್ಟೋ ಜನಗಳು ಯೇಸು ಕಸ ಸತ್ ಮೇಲೆ ಏನ್ ಮಾಡ್ತಾರೆ ಬಂದ್ಬಿಟ್ಟು ಸುಗಂಧ ದ್ರವ್ಯ ಎಲ್ಲಾ ಹಾಕ್ತಾರೆ ಅದ್ರ ಏನಕ್ಕೆ ಯೇಸು ಏನು ಮಾಡೋದಕ್ಕೆ ಸಮಾಧಿ ಮಾಡೋದಿಕ್ಕೆ ಅಲ್ದರ ಇವಾಗ ಯೋಚನೆ ಮಾಡಿ ಸತ್ ಮೇಲೆ ಏನು ಸುಗಂಧ ದ್ರವ್ಯ ಹಾಕದ್ ಇಂಪಾರ್ಟೆಂಟಾ ಜೀವಂತವಾಗಿ ಸುಗಂಧ ದ್ರವ್ಯ ಹಾಕೋದ್ ಇಂಪಾರ್ಟೆಂಟ್ ಆಗಿತ್ತ ಯೇಸು ಕಸ ಹಾ ಅಲ್ವರ ಅದನ್ನೇ ಏನ್ರಿ ಮರಿಯಾಳೋ ಮಾಡಿ ನೋಡ್ಸಿದ್ ಅದಕ್ಕೆ ಯೇಸು ಕಸ ಹೇಳಿದ್ರು ಇನ್ಮೇಲೆ ಎಲ್ಲೆಲ್ಲಿ ಸುವಾರ್ತೆ ಸಾಲಲ್ಲಿ ಪಡ್ತಾರೋ ಈ ಸ್ತ್ರೀ ಮಾಡಿರೋ ಕೆಲ್ಸದ ಬಗ್ಗೆ ಮಾಡಲಿ ಮಾಡ್ಲಿ ಹೇಳಿ ಅಂತ ಹೇಳ್ತಾರೆ ಯಾಕೆ ಹೇಳಲಿ ಅಂತಂದ್ರು ವಿಚ್ ಈಸ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಯಾರ ಸತ್ತ ಬಿಟ್ಟ ಅಂದ್ರೆ ಇವ್ರು ಹಿಂಗಿದ್ರು ಹಂಗಿದ್ರು ಅಂತ ಅಂದ್ಬಿಟ್ಟು ಯಾರ ಸಾಕ್ಷಿ ಹೇಳೋದಕ್ಕಿಂತ ನಮ್ಮ ಲೈಫ್ ಏನಾಗಿರ್ಬೇಕು ಅಂತ ಒಂದು ಬ್ಯೂಟಿಫುಲ್ ಸಾಕ್ಷಿ ಆಗಿರ್ಬೇಕ್ರಿ ಅಲ್ದ್ರ ಹೆಂಗಿರ್ಬೇಕು ಅಂದ್ರೆ ಹಾಂ ಯೇಸು ಹೇಸುಕುಸಂಗ್ ಯಾವ ಸಭೆಗೆ ಸೇರ್ಸಿದ್ರು ಹಾ ಬರಿ ಬರಿ ಬರೀ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅವ್ರು ಮಾತಾಡೋದು ನೋಡ್ಬಿಟ್ಟು ಪಿಲಾತೆ ಆಶ್ಚರ್ಯ ಆಗ್ಬಿಟ್ರು ರೋಮನ್ ಸೋಲ್ಜರ್ಸ್ ಸ್ಟನ್ ಆಗ್ಬಿಟ್ರು ಆದ್ರೆ ಇದು ರಿಪೋರ್ಟ್ ತಂದೆ ಅವ್ರ ಹತ್ರ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಏ ನೀವ್ ನಂಬ್ಬಿಟ್ರಾ ಏ ದೊಡ್ಡ ಅಧಿಕಾರಿಗಳು ನಂಬಿದಿರಾ ಅವ್ರು ನಂಬಿದೀರಾ ಇವ್ರು ನಂಬಿದಿರಾ ಅಂತ ಹೇಳ್ಬೇಕಾರೆ ಆ ಏನಂತಂದ್ರ ಸೋಲ್ಜರ್ಸ್ಗಳೆಲ್ಲ ಆ ಸೋಲ್ಜರ್ಸ್ಗಳು ಕ್ರಿಸ್ತನ್ ಮೇಲೆ ನಂಬಿಕೆ ಇದ್ರು ಅದಕ್ಕೆ ತನ್ನ ಮಗ ಆ ಎಂತಾರೆ ಆ ಸೇವಕನ್ ಕೂಡ ಹುಷಾರಿಲ್ದಿರ್ಬೇಕಾರೆ ಆ ರೋಮನ್ ಸೆಂಚುರಿ ಬಂದ ಕ್ರೈಸ್ಟ್ ಹತ್ರ ಸರ್ ಅಧಿಕಾರದಲ್ಲಿ ಇದ್ದೀನಿ ನೀವ್ ಇಲ್ಲಿಂದ ಕಮೆಂಡ್ ಮಾಡಿ ಅಲ್ಲಿನ ಗುಣ ಆಗ್ತಾರೆ ಅಂತ ಅದರ ಕೊರ್ನ್ಯೂಲಿಯಸ್ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇದ್ರು ಹುಡುಕ್ತಾ ಇದ್ರು ಅದರ ಶಿಲ್ಬೇತ್ರ ಒಬ್ರು ಸಾಕ್ಷಿ ಕೊಡ್ತಾರಲ್ಲ ಶೇತಾಧಿಪತಿ ಎಂತ ಸಾಕ್ಷಿ ಕೊಡ್ತಾರೆ ಇವ್ರ ನಿಜವಾಗಲೂ ಯಾರ್ ಮಗ ದೇವರ ನೋಡದ್ರಾ ದೇವರ ಮಗ ಯಾರೂ ಆ ಶೇತಾಧಿಪತಿ ಯಾರದು ಆರಾಮ್ ಮಾಡಿರ್ತಾರಲ್ಲ ಅವರೇ ಕೊರ್ನ್ಯೂಲಿಯಸ್ ಫಸ್ಟು ಜೆಂಟೈಲ್ ಕನ್ವರ್ಟ್ ಯೋಚನೆ ಮಾಡಿ ಏನ್ರೇ ಅನ್ಯ ಅನ್ಯಜನಕ್ಕೆ ದ್ವಾರ ಹೋಗಿದ ತಕ್ಷಣ ಫಸ್ಟ್ ಸತ್ಯ ಸ್ವೀಕಾರ ಮಾಡೋಕ್ಕೆ ಆಲ್ರೆಡಿ ರೆಡಿಯಾಗಿದ್ದಿದ್ದು ಯಾರು ಅಂತಂದ್ರೆ ಏನ್ರೀ ನಿಕೋಡಿಮಸ್ ಸಾರಿ ನಿಕೋಡಿಮಸ್ ಅಂದರೆ ಕೊರ್ನೋಲಿಯಸ್ ಅಲ್ವಾರ ಅದೇ ತರ ಏನ್ರೀ ನಾವು ದೇವ್ರ ಮಕ್ಳು ಏನಾಗಿರ್ಬೇಕು ಯಾವಾಗ ಏನಾಗಿರ್ಬೇಕು ರೆಡಿ ಆಗಿರ್ಬೇಕು ಬರ ಅದಕ್ಕೆ ನೋಡ್ಬೇಕಾರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರೀ ಇದನ್ನೆಲ್ಲ ತಿದ್ದದು ನಮ್ ಕರ್ತವ್ಯನೇ ಅಲ್ಲ ತಿದ್ದಕ್ಕಾಗಲ್ಲ ಇದು ಅದಕ್ಕೆ ಯೇಸಗು ಶೇಂಗದ ಮಾಡಿದ್ರು ಆ ಇವ್ರನ್ನ ಸಭೆನ ಹೊರಗಡೆ ಹೋಗಿಸಿದ ತಕ್ಷಣ ದೊಡ್ಡ ನಮಸ್ಕಾರ ಕಂಟ್ರಪ್ಪ ನಮ್ಗೆ ಬರೋದು ಅವಶ್ಯಕತೆ ಇಲ್ವಾ ಪಿಟಾಕೋ ಅಂತ ಅಂದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಏನ್ ಮಾಡುದು ಅಡವೀಲಿ ಅದರ ಸುವಾರ್ತೆ ಮಾಡುದು ದೊಡ್ಡ ಬಿಲ್ಡಿಂಗ್ ಹಾಕೊಂಡ ಸುವಾರ್ತೆ ಮಾಡಿದ್ರು ಚೇರು ಟೇಬಲ್ ಹಾಕೊಂಡು ಪಿಯಾನೋ ಆರ್ಗನಿಸಮ್ ಎಲ್ಲ ಇಟ್ಕೊಂಡು ಸಿಂಪಲ್ ಆಗಿ ಹುಲ್ ಮೇಲೆ ಇಟ್ಕೊಂಡು ಏನು ಮಾಡಿದ್ರು ಬೋಧನೆ ಮಾಡಿದ್ರು ಯಜನ ಬಂದ್ರು ಅವ್ರು ಒಬ್ಬರ ಮೇಲೆ ಒಬ್ಬರು ತುಳ್ನಾಡಂತ ಜನಗಳು ಆಸಕ್ತಿ ಇರೋದು ಏನು ಮಾಡುದು ವಾಕ್ಯನ ಬಂದ್ ಕೇಳಿದ್ರು ಇದೇ ನಾಲ್ಕು ಸಾವಿರ ಜನ ಇದೇ ಐದು ಸಾವಿರ ಜನ ಪೆಂಟಿಕಾಸ್ಟ್ ದಿನ ಏನು ಮಾಡಿದ್ರು ಬ್ಯಾಪ್ಟಿಸಮ್ ತಗೊಂಡ್ರು ಯಜನ ತಗೊಂಡ್ರು ದಿನ ಮೂರು ಸಾವಿರ ಜನ ಹ್ಮ್ ಇವರೆಲ್ಲಾ ಏನು ಯೇಸು ಕ್ರಿಸ್ತು ಏನಂದ್ರು ನಿಮ್ಮ ಆ ರೊಟ್ಟಿಯನ್ನು ಎಲ್ಲ ಹಾಕೋ ನೀರಿನ ಮೇಲೆ ಹಾಕಿರಿ ಮೇಲೆ ಬೌದ್ ದಿವ್ಸಗಳ ನಂತರ ಕ್ರೈಸ್ಟ್ ಮಿನಿಸ್ಟ್ರಿಯಲ್ಲಿ ಹಾಕುದ್ರು ನೋಡಿ ಅಂತೀನಿ ರೊಟ್ಟಿ ಸತ್ತಿ ಪುನರ್ತನಾಮ ಏನು ನೋಡಂತೆ ಎಲ್ಲಾರ್ಗು ಎಲ್ಲಾರ್ಗು ಒಂದ್ ರೋಷ ಬಂದ್ಬಿಡ್ತು ಹೇಸು ಕ್ರಿಸ್ತನ ಹಿಂಗೆಲ್ಲಾ ಮಾಡೋರ್ ಅಂದ್ರೆ ನಾವ್ ಯಾಕೆ ದೇವ್ರಿಗೆ ಮಾಡ್ಬಾರ್ದು ಅಂತ ನಿಖ ಬಂದ್ರು ಹ ಮಲ್ಕೇಶ್ ಬರ್ತಾರೆ ಮಲ್ಕೆಸ್ ಯಾರು ಬೈಬಲ್ ಅಲ್ಲಿ ನೋಡ್ರಿ ಕಿವಿ ಕಟ್ ಮಾಡಿ ಕಟ್ಸ್ ಮಾಡ್ಕೊಂಡಂತ ವ್ಯಕ್ತಿ ತಿರ್ಗಾ ಯಾನುವಿಂದ ಓಡ ಬಂದವರ ನೋಡಿ ಕ್ರೈಸ್ಟ್ಿಂದ ಓಡ ಬಂದವ್ರೆ ಅಲ್ವರಾ ರೂಫಸ್ ಯಾರು ಇರೋ ರೂಫಸ್ ಹಾ ಸರಿ ಸಿಮೋನ್ ಯಾರು ಸಿಮೋನ್ ದ ಸೈರಿಯನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹಾ ಕೊರೇನ ಪಟ್ಟದ ಸಿಮೋನ್ ಅಂತೇ ಯಾರಪ್ಪ ಶಿಲ್ಬೇ ಹೊತ್ತುಕೊಂಡು ಬರ್ತಾರ ಅಂತ ನೋಡ್ತಾನಲ್ಲ ಸರ್ ಎಸ್ ಅವರು ಕೂಡ ಕ್ರಿಶ್ಚಿಯನ್ ಆಗ್ತಾರೆ ಅವ್ರ ಮಕ್ಕಳು ಅವ್ರ ವೈಫಲ್ಲಿ ಏನಾಗ್ತಾರೆ ಕ್ರಿಶ್ಚಿಯನ್ಸ್ ಆಗ್ತಾರೆ ಅಲ್ಲರ ಅವರೆಲ್ಲ ತಲೆ ಕೆಚ್ಕೊಂಡು ಅಯ್ಯೋ ನಮ್ಮ ಒಂಗಡವ್ರು ಇದ್ದಾರೆ ನಮ್ಮ ವಂಸ್ತವ್ರು ಇದ್ದಾರೆ ಇವ್ರನ್ನೆಲ್ಲನು ಕೇಳ್ಬೇಕು ಇವರೆಲ್ಲ ಅಭಿಪ್ರಾಯ ಹೇಳ್ತಾರೆ ಕೇಳ್ಕೊಬೇಕು ಅಂತ ಕಾಯ್ಕೊಂಡ್ ಕೂತಿದ್ರ ಅಂದ್ರೆ ಇಲ್ಲ ಯಾಕಪ್ಪ ಅಂತಂದ್ರೆ ಅದೆಲ್ಲ ಕೇಳ್ಕೊಂಡು ಕೂತಿದ್ದ ಅಂತಂದ್ರೆ ಕೆಲ್ಸಗಳಾಗ ಅಂತದಲ್ಲ ಅದಿಗೆ ಹೇಳಿದ್ರು ಹೇಳ್ತಾರೆ ನಾನು ನಿಮ್ಮ ನೋಡಿ ನಾವು ಈ ಒಂದು ಎಂತ್ರ ಆಕಾಶಕ್ಕೆ ಕೆಡೆ ಕೊಟ್ಟಿಂತ ಒಂದೇ ನಾಮ ಯಾವ ನಾಮ ಯೇಸು ಕ್ರಿಸ್ತ ನಾಮ ಅದಕ್ಕೆ ನಾವ್ ಏನಾಗಿರ್ಬೇಕು ನಾವು ನಂಬಿಕೆಸ್ಥರಾಗಿರ್ಬೇಕು ಆ ನಾಮಕ್ಕೆ ನಂಬಿಕಸ್ತರಾಗಿ ಅದರ ಯಾರು ನಮ್ನ ಏನ್ರಿ ಕೈ ಬಿಡತ್ತ ಸರಿಯೇ ದೇವ್ ನಮ್ ಜೊತೆಗೆ ಇದ್ರೆ ಏನ್ ಮಾಡ್ಬೋದು ಎಲ್ಲವನ್ನು ಜಯ ನೋಡಿ ಯೇಸು ಕ್ರಿಸ್ತು ಮಾತು ಹೇಳ್ತಾರೆ ನೋಡಿದಿರಾ ಒಂದು ನಿಮಿಷ ಚಾಪ್ಟರ್ ಹ್ಮ

ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದುರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು ಈಗ ಬಂದದೆ ಆದರೆ ನಾನು ಒಂಟಿಗನಲ್ಲ ತಂದೆಯ ಸಂಗಡ ಇದ್ದಾನೆ ನೋಡ್ರ ಏನ್ ವರ್ಡ್ಸ್ ರೀ ಈ ತರ ಹೇಳಕ್ಕೆ ನಾವು ಸಿದ್ಧವಾಗಿದ್ದೀರಾ ಅದ್ರ ಅದ್ ಹೇಳೋದು ಎಲ್ರಿ ಬ್ಯಾಬುಲಾನ್ ಸಿಸ್ಟಮ್ ನ ಕರೆಕ್ಟ್ ಮಾಡೋಕೆ ನಮ್ ಕೈಲಿ ಸಾಧ್ಯನೇ ಇಲ್ಲ ಇಟ್ ಕ್ಯಾನ್ ನೆವರ್ ಬಿ ಕರೆಕ್ಟೆಡ್ ಅದಕ್ಕೆ ದೇವ್ರ ಮಕ್ಳು ಕೊಡೋಂತ ಅಡ್ವೈಸ್ ಏನಂದ್ರೆ ಆ ದೇವ ಜನರೇ ಅವಳನ್ನ ಬಿಟ್ಟು ನೀವೇನ್ ಮಾಡಿ ಹೊರಗಡೆ ಬನ್ನಿರಿ ಯಾಕೆ ದೇವ್ರು ಹೊರಗಡೆ ಕರೀತಾ ಇದ್ದಾರೆ ಅಂತಂದ್ರೆ ದೇವ್ರಿಗೆ ಚೆನ್ನಾಗ್ ಗೊತ್ತು ಆ ಬಾಬಿಲವನ್ನ ಸರಿಪಡಿಸೋದಿಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಏಷಯ ಐವತ್ತೊಂದು ಏಷಯ ಐವತ್ತೊಂದು ಒಂಬತ್ತು ಏಷಯ ಐವತ್ತೊಂದು ಒಂಬತ್ತು ಯಹೋವನ ಭಯವೇ ಯಹೋವನ ಭುಜವೇ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಸಾರಿ ಎರೆಮಿಯ ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರು ಅದು ಸ್ವಸ್ಥವಾಗಲಿಲ್ಲ ಬಾಬೇಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ದೇಶಗಳಲ್ಲಿ ಹೋಗೋಣ ಬಾಬುಲನ್ನು ಸ್ವಸ್ಥ ಪಡಿಸೋದಿಕ್ಕೆ ಎಷ್ಟೇ ಸತಿ ಪ್ರಯತ್ನ ಪಟ್ರು ಆಗ್ಲಿಲ್ಲ ದೇವರೇ ಹೇಳ್ತಾ ಇರ್ಬೇಕ ನಾವು ಕೂಡ ಸರಿ ಮಾಡಕ್ ಆಗಲ್ಲ ನಮ್ ಕೆಲಸ ಏನಂದ್ರೆ ಬಿಟ್ಟು ಏನ್ ಮಾಡಕ್ ಹೊರಗಡೆ ಬಂದ್ಬಿಡ್ಬೇಕು ಅಲ್ ಅದ್ಗೆ ನೋಡ್ಬೇಕ್ರೆ ಅವ್ಳಗ್ ಆಗಂತ ಉಪದ್ರದಲ್ಲಿ ನಾವು ಪಾಲ್ಗೊಂಡ್ ನಾವು ಸತ್ತಿಗೆ ನಿಂತ್ಕೊಂಡು ನಮ್ಮ ಬೆಳಕು ಏನ್ ಮಾಡ್ಬೇಕು ಪ್ರಕಾಶಿಸುವಂತೆ ನಾವೇನಾಗಿರ್ಬೇಕು ದೇವ್ರಿಗೆ ಯೋಗ್ಯವಾಗಿರ್ಬೇಕು ದೇವ್ರಾಫ್ ಯಾವುದೇ ಮಾನವ ಹೆಸರನ್ನು ತೆಗೆದುಕೊಳ್ಳುವುದನ್ನು ನಾವು ವಿರೋಧಿಸಬೇಕಾಗುತ್ತದೆ ಅಲ್ಲದೆ ನಾವು ಪಂಥದ ಅಥವಾ ಪಕ್ಷದ ಹೆಸರಾಗಿ ಕೆಲವು ದೇವ ಜನರನ್ನು ಆತನವರಿಂದ ಬೇರ್ಪಡಿಸುವ ಯಾವುದೇ ಹೆಸರನ್ನು ನಾವು ವಿರೋಧಿಸಬೇಕಾಗುತ್ತದೆ ನಾವು ಕ್ರೈಸ್ತ ಸಭೆ ಅಥವಾ ದೇವರ ಸಭೆ ಎಂಬ ಪದಗಳ ವಿಶೇಷ ಉಪಯೋಗದಿಂದ ತಪ್ಪಿಸಿಕೊಳ್ಳಬೇಕಾಗುತ್ತದೆ ಯಾಕಂದರೆ ಈ ಹೆಸರುಗಳು ಒಂದು ನಿರ್ದಿಷ್ಟವಾದ ಗುಂಪಿನ ವಿಶ್ವಾಸ ವಿಶ್ವಾಸಿಗಳನ್ನು ಮತ್ತು ದೇವ ಜನರ ಅನ್ಯೋನ್ಯತೆಯನ್ನು ಗುರುತಿಸುವಗಳಾಗಿವೆ ನಿಜವಾಗಿ ಹೇಳುವುದಾದರೆ ನಾವು ದೇವರ ವಾಕ್ಯದಲ್ಲಿ ಹೇಳಿರುವ ಎಲ್ಲಾ ಹೆಸರುಗಳನ್ನು ಶಿಷ್ಯರು ದೇವರ ಸಭೆ ಕ್ರಿಸ್ತನ ಸಭೆ ಜೀವಿಸುವ ದೇವರ ಸಭೆ ಕುರಿಂತದ ಸಭೆ ಅಲ್ಲೇಗೆನಿಯ ಸಭೆ ಎಂಬ ಎಂಬವುಗಳನ್ನು ಉಪಯೋಗಿಸುತ್ತೇವೆ ಮತ್ತು ಅವುಗಳಿಗೆ ಉತ್ತರಿಸುತ್ತೇವೆ ಕೆಲವರು ಇದಕ್ಕಾಗಿ ನಮ್ಮನ್ನು ತಪ್ಪಾಗಿ ತಿಳಿಯುತ್ತಾರೆ ಎಂಬ ಸತ್ಯವನ್ನು ನಾವು ಮರೆಮಾಚುವಂತಿಲ್ಲ ಅಥವಾ ಅವರು ಕ್ರೈಸ್ತರಲ್ಲಿ ಸಾಮಾನ್ಯ ರೂಢಿಯಲ್ಲಿರುವುದಕ್ಕಿಂತ ವಿಲಕ್ಷಣವಾದ ಹೆಸರುಗಳನ್ನು ನಮಗೆ ಅನ್ವಯಿಸಿದರೆ ನಾವು ಅದನ್ನು ಅಪರಾಧವೆಂದೆಣಿಸುವುದಿಲ್ಲ ಉದಾಹರಣೆಗೆ ಅವರು ನಮ್ಮನ್ನು ರೆಸ್ಟಿ ರೆಸ್ಟಿಟ್ಯೂಷನಲಿಸ್ಟ್ ಅಥವಾ ಡಾನಿಸ್ಟ್ ಅಥವಾ ವಾಚ್ ಟವರ್ ಪೀಪಲ್ ಮುಂತಾಗಿ ಕರೆಯಬಹುದು ನಾವು ಇವುಗಳಲ್ಲಿ ಯಾವುದೇ ಹೆಸರನ್ನು ನಮಗೆ ಅನ್ವಯಿಸುವಂತೆ ಅಂಗೀಕರಿಸುವುದಿಲ್ಲ ಹೀಗಿದ್ದಾಗ್ಯೂ ತಾಳ್ಮೆ ಶಾಂತಿ ಮತ್ತು ಪ್ರೀತಿ ಸ್ವಭಾವಗಳ ಚೈತನ್ಯವುಳ್ಳ ನಾವು ಈ ಹೆಸರುಗಳನ್ನು ಅನ್ವಯಿಸುವುದನ್ನು ಅಪರಾಧವೆಂದೆಣಿಸಬಾರದು ಆದರೆ ಅವರ ಉದ್ದೇಶಗಳು ಕೆಟ್ಟದ್ದಲ್ಲ ಅಥವಾ ಕನಿಷ್ಠ ದುಷ್ಟತನವೂ ಅಲ್ಲ ಎಂದು ನಾವು ಔದಾರ್ಯವಾಗಿ ಭಾವಿಸುತ್ತೇವೆ ನಾವು ಈ ಹೆಸರುಗಳಿಗೆ ಕಾದಾಡುವ ರೀತಿಯಲ್ಲಿ ಅಲ್ಲ ನಾವುಗಳು ಯಾವ ಯಾವುದೇ ಪಂಥ ಅಥವಾ ಗುಂಪಿನ ಹೆಸರಿನಲ್ಲಿ ಗುರುತಿಸಲ್ಪಡಲು ಇಷ್ಟಪಡುವುದಿಲ್ಲ ಆದರೆ ವಿಶಾಲವಾದ ಮತ್ತು ಸಂಪೂರ್ಣವಾದ ಅರ್ಥದಲ್ಲಿ ನಾವು ಕ್ರೈಸ್ತರು ಎಂಬ ಹೆಸರಿನ ಮೇಲೆ ನಿಂತಿದ್ದೇವೆ ಎಂದು ಅವರು ಗ್ರಹಿಸುವಂತೆ ನಯವಾಗಿ ಉತ್ತರಿಸುವವರಾಗಿದ್ದೇವೆ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ನಮಗೆ ಬೇರೆ ಯಾವ ಶಿರವೂ ಇಲ್ಲ ಮತ್ತು ಆತನು ಸಂಘಟಿಸಿದ ಜೀವ ಸ್ವರೂಪನಾದ ದೇವರ ಸಭೆ ಎಂಬ ಸಂಸ್ಥೆಯಲ್ಲದೆ ಬೇರೆ ಯಾವ ಸಂಸ್ಥೆಯನ್ನು ನಾವು ಅಂಗೀಕರಿಸುವುದಿಲ್ಲವೆಂಬುದನ್ನು ಸೂಚಿಸುತ್ತದೆ ಇದು ದೇವರ ಪವಿತ್ರ ಸಭೆ ಎಕ್ಲೇಶಿಯಾ ಅಥವಾ ಕ್ರಿಸ್ತನ ದೇಹ ಇವರ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಥ್ಯಾಂಕ್ ಯು ಸರ್ ಅದಕ್ಕೆ ನೋಡ್ಬೇಕಾದ್ರೆ ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ ಒಂದು ಮಾತು ಅಂತಂದ್ರೆ ಏನಕ್ಕಾಗಿ ಉಪ್ಯೋಗಿಸ್ಕೊಂಬಿಡ್ದು ಒಂದು ಹೆಸರು ಅಥವಾ ಒಂದು ಟೈಟಲ್ ಅಥವಾ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪಂಗಡ ಅಂತಂದ್ಬಿಟ್ಟು ಏನಕ್ಕೆ ಹೇಳ್ತಾರೆ ಅಂದರೆ ಇವಾಗ ಏನಾಗ್ಬಿಟ್ಟಿದ್ದಾರೆ ಲೋಕದಲ್ಲಿ ಇದರೆಲ್ಲ ಹೆಸರು ಉಪ್ಯೋಗ್ಸ್ಕೊತಾರೆ ಹೆಸರು ಉಪ್ಯೋಗಿಸೋಂಥ ಒಂದು ಮೇನ್ ಮೋಟಿವ್ ಬ್ಯಾಕ್ ಗ್ರೌಂಡಲ್ಲಿ ಏನಾಗಿದೆ ಅಂದರೆ ಒಂದು ಪ್ರತ್ಯೇಕವಾಗಿರೋ ಒಂದು ಏನ್ರಿ ಒಂದು ಹೇಳ್ತಾರೆ ಒಂದು ನಂಬಿಕೆ ಒಂದು ಪರ್ಟಿಕ್ಯುಲರ್ ಆಗಿರೋಂಥ ಒಂದು ಏನ್ರಿ ಒಂದು ವಿಶ್ವಾಸ ಏನಾಗಿದೆ ಅದನ್ನ ಬೆಳೆಸ್ಕೊಬಿಟ್ಟಿದ್ದಾರೆ ಅದರ ಅವ್ರದ್ದು ಒಂದು ಸೆಕ್ಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆ ಸೆಕ್ಟ್ ನ ಬಿಟ್ಟರೆ ಬರೀ ಯಾವುದೇ ರೀತಿ ಏನ್ ಮಾಡಕ್ ಹೋಗಲ್ಲ ಉಪದೇಶನ ಅವ್ರು ಮಾಡೋದಕ್ಕೆ ಹೋಗೋದಿಲ್ಲ ಅದರ ಅದ್ರಿಗೆ ಸತ್ಯವೇದಂತ ವಿಚಾರಗಳು ನಂಬೋದಕ್ಕೂ ಏನ್ ಮಾಡ್ತಾರೆ ತುಂಬಾ ಹೆಸಿಟೇಟ್ ಮಾಡೋದ್ರಿಂದ ನಾವು ಯಾವುದೇ ರೀತಿ ಇತರ ಒಂದು ಟೈಟ್ಲ್ಗಳನ್ನ ಉಪಯೋಗಿಸೋದು ಅಂತಾರೆ ದೇವ್ರ ಮಕ್ಳು ಅದ್ ಮಾಡೋದು ಸರಿಯಲ್ಲ ಅಂತ ಮಾಡ್ತಾರೆ ಮುಖ್ಯವಾಗಿ ಪಾಯಿಂಟ್ ಹೇಳ್ತಾರೆ ಸರಿ ಆತರ ಮಾಡ್ತಾರಲ್ಲ ಅಂತಂದ್ರೆ ಇಟ್ ಈಸ್ ಅಪ್ ಟು ದೆಮ್ ಆದ್ರೆ ನಾವ್ ಏನ್ ಮಾಡಕ್ ಹೋಗಲ್ಲ ಅದನ್ನು ಯಾವುದೇ ರೀತಿ ಉಪಯೋಗಿಸಿಲ್ಲ ಅಂದ್ರೆ ನಮ್ಮನ್ನು ಬೇರೆಯವರು ಬೇರೆ ಬೇರೆ ತಾಯಿ ಕರಿಬೋದಲ್ವಾ ಅಂತಂದ್ರೆ ಕರಿಯೋರು ಧಾರಾಳಾಗಿ ಎಂಬೇಕಾರೆ ಮಾಡೋದು ಕರ್ಕೊಬೋದು ಆದರೆ ನಾವು ಯಾರನ್ನೂ ಅಡಚಣೆ ಮಾಡೋದಿಕ್ಕಾಗ್ಲಿ ಯಾರನ್ನ ತಡೆ ಮಾಡೋದಕ್ಕಾಗ್ಲಿ ನಮ್ಗೇನಿಲ್ಲ ನಮ್ಗೆ ಅಧಿಕಾರ ಇಲ್ಲ ಅದನ್ನು ನಮ್ಗೆ ಅವಕಾಶ ಸಿಕ್ತ ಅವಾಗ ನಾವು ಪ್ರಾಪರ್ ಆಗಿರೋಂಥ ಅಲ್ಲಿ ಏನು ಮಾತ್ರ ಹೇಳ್ಬೋದು ಏನ್ ಮಾತ್ರ ಹೇಳೋಕ್ಕೆ ಸಾಧ್ಯ ಅಂತಂದ್ರೆ ಏನ್ರಿ ವಿ ಆರ್ ಕಾಲ್ಡ್ ಎಸ್ ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ರ ವಿ ಡೋಂಟ್ ಬಿಲಾಂಗ್ ಟು ಎನಿ ಡಿನಾಮಿನೇಷನ್ ಅದರ ಸೊ ನಮ್ಮ ಫೇತ್ ಯಾವುದ್ರ ಮೇಲೆ ಇರೋದಂದರೆ ಉಂಗ್ಲಿ ಆನ್ ದ ಬೈಬಲ್ ಅದರ ಅದು ನೋಡ್ಬೇಕಾರೆ ಏನ್ರಿ ನಮ್ಮ ನಂಬಿಕೆ ಸತ್ಯವೇಧದಲ್ಲಿ ಮಾತ್ರ ಇರೋದು ಆಮೇಲೆ ನಮ್ಮ ಹೆಸರು ಬರೀಲ್ಪಟ್ಟಿದ್ದು ಯಾವುದೇ ಸಭೆಯ ಒಂದು ಪುಸ್ತಕದಲ್ಲಾಗ್ಲಿ ಆಗಲಿ ಯಾವುದೇ ಗ್ರೂಪಲ್ಲಿ ಅಲ್ಲ ನಮ್ಮ ಹೆಸರು ಬರೀಲ್ಪಟ್ಟಿದ್ದು ಎಲ್ಲಿ ಅಂದರೆ ಪರಲೋಕದಲ್ಲಿ ದೇವರತ್ರ ನಮ್ಮ ಹೆಸರು ಏನಾಗಿರ್ಬೇಕು ಬರಲಿ ಇದೇ ನಮಗೆ ಮುಖ್ಯ ಅದರ ಸೊ ಇದು ನೂತನ ಸೃಷ್ಟಿಯ ಒಂದು ಬಗ್ಗೆ ವೀರಂತ ವಿಚಾರಗಳು ಅಂದ್ರೆ ನೂತನ ಸೃಷ್ಟಿ ಯಾರೋ ಇಲ್ಲಿರೋರು ಎಲ್ಲರೂ ಏನ್ರಿ ನೂತನ ಸೃಷ್ಟಿಗಳೇ ಅದರ ಹಂಗಾರೆ ನಾವು ಯಾವ ಒಂದು ಡಿನಾಮ್ಸಿಂಗ್ ಸೇರ್ಕೊಂಡಿದ್ದೀರಿ ಅಂತಂದ್ರೆ ನಾವು ಯಾವ ಡಿನಾಮ್ಸಿಂಗ್ ಏನಾಗಿಲ್ಲ ನಾವು ಸೇರ್ಕೊಂಡಿಲ್ಲ ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರೀ ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೂಡ ಮಾಡ್ಬೇಕು ಅಂತ ನಾನು ಆಸೆ ಪಡ್ತೀನಿ ಅದರ ನೀವೇನು ಬ್ರದರ್ ಅಂಗಾರೆ ನೀವೇನಕ್ಕೆ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅಂತ ಇಟ್ಕೊಂಡಿದಿರಿ ಅಂತ ನೀವು ಯೋಚನೆ ಮಾಡ್ಬೋದು ಅದರ ನಾವು ಏನಕ್ಕೆ ಇಟ್ಕೊಂಡಿದ್ದೀರಿ ಅಂತಂದ್ರೆ ಏನ್ರಿ ಅನೇಕ ಜನಗಳು ತಪ್ಪಾದ ಒಂದು ಅಭಿಪ್ರಾಯ ಇಟ್ಕೊಂಡ್ಬಿಡ್ತಾರೆ ಅದರ ಯಹೋವನ ಸಾಕ್ಷಿಗಳು ಅಂತಂದ್ಬಿಟ್ಟು ಅದರ ನಾವು ಯಹೋವನ ಸಾಕ್ಷಿಗಳು ಅಲ್ಲ ಅದರ ಅದು ಮಾತ್ರ ಅಲ್ಲ ನಾವು ಕ್ರಿಸ್ತನ ಸಂಪೂರ್ಣವಾಗಿ ನಂಬ್ತಿರಿ ಅಂತಂದ್ಬಿಟ್ಟು ನೋಡ್ಸೋದಿಕ್ಕೆ ಮಾತ್ರ ಅದು ಮುಖ್ಯವಾಗಿ ಈ ಹಾರ್ವೆಸ್ಟ್ ಕೆಲಸಗಳಿಗೆ ಮಾತ್ರ ನಾವೇನು ಮಾಡಿದ್ದು ಆ ಒಂದು ವಿಚಾರನ ನಾವು ಇಟ್ಕೊಂಡ್ ಅದು ಮಾತ್ರ ಅಲ್ಲ ಇದನ್ನು ನಾವು ಎಲ್ಲೂ ನಾವು ಏನು ಮಾಡಲ್ಲ ಅಧಿಕವಾಗಿ ನಾವು ಯೂಸ್ ಮಾಡೋಕಾಗಲ್ಲ ಮುಖ್ಯವಾಗಿ ನಾವು ಯೂಸ್ ಮಾಡೋದು ಎಲ್ಲಿ ಅಂತಂದರೆ ನಾವು ಈ ಈ ಪುಸ್ತಕಗಳನ್ನ ಕೊಡೋದು ಲಿಟ್ರೇಚರ್ ಕೊಡೋದು ವಿಚಾರದಲ್ಲಿ ಅಥವಾ ಈ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡೋಂಥ ವಿಚಾರಗಳೆಲ್ಲ ನಾವು ಮಾಡ್ತೀರಿ ಅದನ್ನ ಅದನ್ನ ಹಾಕಿರ್ತೀರಿ ಯಾಕೆಂದ್ರೆ ಇದು ಅನೇಕ ಜನಗಳ ಸಾಮಾನ್ಯ ಗಳಿಗೆ ಹೋಗೋದ್ರಿಂದ ತಪ್ಪಾದ ಅಭಿಪ್ರಾಯ ಬರೋದು ಬೇಡ ಅಂತ ಅಂದ್ಬಿಟ್ಟು ಅದು ಒಂದೇ ಒಂದು ಆಗಿದೆ ಅದರ ಅದಕ್ಕೆ ನೋಡ್ಬೇಕಾರೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ಎಲ್ಲ ಯಾರ ಮೇಲೆ ಇರಬೇಕು ಅಂತ ನೋಡ್ಬೇಕಾರೆ ನಮ್ಮ ಕರ್ತವ್ಯ ಒಡೆಯಾಗಂತ ಅಂತಾರೆ ಯೇಸು ಸಿ ಕೃಷ್ಣ ಏನೇ ನಮ್ಮ ನಂಬಿಕೆ ವಿಶ್ವಾಸ ಎಲ್ಲ ಆಧಾರವಾಗಿರ್ಬೇಕು ಅದರ ಸೊ ಓಕೆ ವೆರಿ ಗುಡ್ ಇವತ್ತಿನ ಒಂದು ಚಾಪ್ಟರ್ ಮುಗೀತು now next week in